ಆತ್ಮೀಯ ವೀಕ್ಷಕರೇ, ಇವತ್ತು ಪೀಪಲ್ ಟಿ ವಿ ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದೆ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇತ್ತೀಚೆಗೆ ಮೊನ್ನೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಬುರ್ರಕಥಾ ಕಮಲಮ್ಮ. ಇವರು ಮೂಲತಃ ರಾಯಚೂರಿನ ಮಾನವಿಯವರು. ಅವರು ಇವತ್ತು ಪೀಪಲ್ ಜೊತೆಗೆ ಇದ್ದಾರೆ. ಈ ಬುರ್ರಕಥಾ ಕಮಲಮ್ಮ ಅವರು ಬಹುಮುಖಿ ಪ್ರತಿಭೆ ಅಂತ ಹೇಳ್ಬೋದು. ಒಂದು ಕಡೆ ಅವರು ತಾಸುಗಟ್ಟಲೆ ಬುರ್ರಕಥೆಯನ್ನು ಹಾಡ್ತಾರೆ, ತಂಬೂರಿ ಹಿಡ್ಕೊಂಡು ಹಾಡುವಂಥವರು. ಅದರ ಜೊತೆಗೆ ಅವರು ಸೂಲಗಿತ್ತಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕಾಯಿಲೆಗಳಿಗೆ ನಾಟಿ ಔಷಧಿ ಕೊಡ್ತಾರೆ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಜನೋಪಕಾರಿಯಾದಂತಹ ಮತ್ತು ಜನರಿಗೆ ಒಂದು ಮನರಂಜನೆಯನ್ನು ತಮ್ಮ ಒಂದು ಬುರ್ರಕಥೆಗಳ ಮೂಲಕ ನೀಡ್ತಾ ತಮ್ಮ ಇಡೀ ಜೀವನವನ್ನು ಸವಸ್ತಾ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು. ಅದಕ್ಕಿಂತ ಮುಖ್ಯವಾಗಿ ಒಂದು ನಾವು ಮೌಖಿಕ ಸಾಹಿತ್ಯ, ಜಾನಪದ ಸಾಹಿತ್ಯ ಅಂತ ಏನು ನಾವು ಹೇಳ್ತೀವಿ, ಇಂತಹ ಒಂದು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ಒಂದು ವಿಶೇಷ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ನಮ್ಮ ಬುರ್ರಕಥಾ ಕಮಲಮ್ಮ ಅವರು. ಅವರ ಜೊತೆಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ. ಈಗ ಮೊನ್ನೆ ಇತ್ತೀಚೆಗೆ ನಮಗೆಲ್ಲ ಬಹಳ ಖುಷಿಯಾದ ವಿಷಯ ಏನಂತ ಹೇಳಿದ್ರೆ, ನಿಮಗೆ ಬುರ್ರಕಥೆ ಹಾಡುವಂತ ಸೋಲ್ಗಿತ್ತಿಯಾಗಿ ಎಷ್ಟೋ ಜೀವಗಳನ್ನ ಉಳಿಸಿದಂತಹ, ಹಾಗೇನೆ ಒಂದು ಜನಪದ ವೈದ್ಯರಾಗಿ ಕೂಡ ಕೆಲಸ ಮಾಡುವಂತ ನಿಮ್ಮಂತ ಒಂದು ಪ್ರತಿಭೆಯನ್ನು ಗುರುತಿಸಿ ನಮ್ಮ ಸರ್ಕಾರ ಮೊನ್ನೆ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತು. ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ನಿಮ್ಗೆ ಈ ಒಂದು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನಿಸ್ತು? ರಾಯಚೂರು ಗೋನಾಳ್ ಶರಣಪ್ಪ ಅಂತ ಸರ್ ಅವ್ರಪ್ಪ, ಈಗಾದ್ರೆ ಅವ್ರ ಮುಖ ನೋಡಿಲ್ಲ. ಫೋನ್ಯಾಗ ಅವತ್ತು ರಾಜ ಪ್ರಶಸ್ತಿ ಬಂದದ ಅಂತಂದು 8 ಸಲ ಫೋನ್ ಹಚ್ಚಾರ ಸರ್. ಅವ್ರು ನಮ್ಗೆ ಫೋನ್ ಹಚ್ಚಿದ್ರೆ ಯಾವ ರ್ಯಾಂಕ್ ನಂಬರ್ ಬರ್ತದೆ ಅನ್ಬೇಕು ಇಡ್ಬೇಕು. ನನ್ನ ಮಕ್ಳು ಕೂಡ ಇದ್ದಿಲ್ಲ ಸರ್. ನಾವು ಯಾರನ್ನು ಇರ್ಬೋದು ರಾಯಚೂರು ತಾಲೂಕು ನನ್ನಂಥವ್ರು ಎಷ್ಟು ಬಂದಿದ್ದಾರಂತ ಗೊತ್ತಿಲ್ಲ ಸರ್. ಮತ್ತೆ ಒಂದು 6ನೇ ಸಾಲಕ್ಕೆ ಫೋನ್ ರಿಸೀವ್ ಮಾಡಿದೆ. ಯಾವತ್ತಿದ್ರೆ ಯಾರ್ರೀ ಅಂದೆ ನಾನು, ಗೋನಾಳ್ ಶರಣಪ್ಪ ಅಮ್ಮ, ನೀನು ಕಮಲಮ್ಮ ಹೌದಾ ಅಲ್ಲ ಅಂದ. ಹೌದ್ರಿ ಸರ್, ಎದಕ್ಕೆ ಏನು ಸಮಸ್ಯೆ ಅಂತ ಕೇಳಿದೆ. ಏನಿನ್ ರಾಜ ಪರಿಸ್ಥಿತಿ ಬಂದದಮ್ಮ, ಹೆಸರು ಬಂದೈತೆ ಅಂದ. ಇದ್ರಿರ್ಬೋದು ಸರ್, ನನಗೇನು ಗೊತ್ತಿಲ್ಲ ಅಂದೆ. ಆದರೆ ನೀವು ಟಿ ವಿ ನೋಡ್ತೀರಾ ಕಮಲಮ್ಮ ಅಂದರು. ನಾನು ಅಪರೂಪ ಸರ್ ನೋಡೋದು, ಯಾವಾಗಾರ ಒಂದು ಸ್ವಲ್ಪ ನೋಡ್ತೀನಿ ಸರ್. ಈಗ ಸದ್ಯ ನೋಡ್ತಾ ಇರೋ ನಿನ್ನ ಹೆಸರು ಬರ್ತದ, ಹೆಸರು ಬರ್ತದಂದ್ರೆ ನನಗೆ ಓದಕ್ಕೆ ಬರಲ್ಲ ಸರ್, ನೋಡಕ್ಕೆ ಬರಲ್ಲ. ನನ್ನ ಮಗನ ಕುಂದಿರ್ಸ್ಕೊಂಡೆ, ಹೆಸರು ಬರ್ತದೆ ಅಂತ ನೋಡಪ್ಪ, ಏನಂಬೋದು ಗೊತ್ತಿಲ್ಲ ನನಗೆ, ನೋಡಂತಂದ ಕಮಲಮ್ಮ ಅಂತ ಬಂದೈತಮ್ಮ ಅಂದ. ಇದ್ರೆ ಇರ್ಬೋದಪ್ಪ ಸುಮ್ಮನೆ ಮಲ್ಕೊಂಡೆ. ಮತ್ತೆ ಫೋನ್ ಹಚ್ಚಿದ, ನಾನು ಗೋಣಾಳ್ ಶರಣಪ್ಪಮ್ಮ, ನಿನಗೆ ರಾಜ ಪರಿಸ್ಥಿತಿ ಬಂದದ, ಬಹುಮಾನ ಕೊಡ್ತಾರ, ನಿನಗೆ 25 ಗ್ರಾಮ್ ಬಂಗಾರ ಬರ್ತದ, 5 ಲಕ್ಷ ಬರ್ತದ ಅಂತ ಹೇಳಿದ. ಆದ್ರೆ ನನಗೆ ಖುಷಿ ಅನಿಸ್ಲಿಲ್ಲ ಸರ್, ಬೇಡತ್ತ ನಿದ್ದೆ ಮಾಡಲಿಲ್ಲ, ಬುಗ್ಲು ಬುಗ್ಲು ಅನಿಸ್ತಿತ್ತು. ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಕುಂದಿರ್ಬೇಕು, ನನಗೆ ಯಾಕೆ ಬಂದಿದ್ದದಪ್ಪ ಇದು, ಏನು ಮಾತಾಡ್ಬೇಕು ಅವ್ರ ಜೊತೆಗೆ ಅಂತ ಭಯ ಆಯ್ತು ಸರ್. ನಾನು ಮಲ್ಕೊಂಡೆ, ಬೇಡತ್ತ ನಿದ್ದೆ ಮಾಡಲಿಲ್ಲ. ಮುಂಜಾನೆ ಬೆಂಗ್ಳೂರು ಹೋಗಮಂದ್ರು, ಹೆಂಗೆ ಹೋಗ್ಬೇಕಪ್ಪ, ಎಲ್ಲಿ ಬಿಡ್ಬೇಕು ಅಂತಂದ್ರೆ, ನಮ್ಮೂರ ಹತ್ರ ಬಲಭೂಮಿ ಕುಲಕರ್ಣಿ ಅಂತ ಸರ್ ಅವರು, ಬೆಂಗ್ಳೂರಿಗೆ ಹೋಗೋದು ಮೊದಲೇ ನಾವು ಸನ್ಮಾನ ಮಾಡ್ತೀವಿ ಅಂತಂದು ಪೈಸೆ ಗದ್ದಿಗೆ ಅಂತ ಐತೆ ಸರ್. ಅಲ್ಲಿ ಕರೆಸಿ ನನಗೆ ಸನ್ಮಾನ ಕೊಟ್ಟರು. ನಾನು ನಮ್ಮ ತಮ್ಮನ ಕರ್ಕೊಂಡು, ಅವ್ರು ಗೌರ್ಮೆಂಟ್ ನೌಕರಿ ಮಾಡ್ತಾರೆ, ಯಪ್ಪ ಬೆಂಗ್ಳೂರಿಗೆ ಹೋಗ್ಬೇಕಂತ ನಮ್ಗೆ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಹೆಂಗೆ ಬಿಡ್ಬೇಕು ಬಾಪ ಅಂತ ಕರೆದ್ರೆ ನಾವು ಬಂದು ಮನೆ ಕೂಡಲಿಲ್ಲ. ಅವರು ಬೆಂಗಳೂರು ಏನೋ ಟಿ ವಿ ಚಾನಲ್ದವ್ರು ಅಂತ ಸರ್ ಅವ್ರು ಮಾತಾಡಿದ್ರು. ನನಗೇನು ಗೊತ್ತಾಗಲ್ಲ ಸರ್, ಇಲ್ಲೇದಾರು ನೋಡಿ ಕೊಡ್ತೀನಿ ಅಂತ ಅವ್ರ ಪಕ್ಕ ಯಾಕೆ ಕೊಟ್ಟೆ. ಅವ್ರು ಏನು ಹೇಳಿದ್ರು ಹೇಳಿದ್ರು ಬಂದ್ವಿ. ಆಯ್ತು ಸರ್, ಅಲ್ಲಿ ನನಗೆ ಖುಷಿ ಅನಿಸೋದು ಅನಿಸ್ತಿದ್ದಿಲ್ಲ. ಯಾವಾಗ ಆ ಮಂದಿ ನೋಡಿ ಬೆರಗಾಗಿಸ್ಬಿಟ್ಟಿನಿ, ನನಗೇನು ಗೊತ್ತಿದ್ದಿಲ್ಲ. ಆವಾಗ ಒಂದು ಇದು 25 ಗ್ರಾಮ್ ಬಂಗಾರ ಕೊಟ್ಟರು. ನಾನು ಮಂದಿನೇ ನೋಡ್ತಿದ್ದೆ ಸರ್, ಈ ಜಮ್ದಾಗ ಬಂದು ಕುಂತಿ, ನಾನು ಹೋಗೋಗಿಲ್ಲೋ ಬರೋಗಿಲ್ಲ, ಬಸ್ಸಿನಾಗೆ ಹತ್ತಿದಾಗ ಇಳ್ಕೊಂಡಿ ಸರ್ ಅಂಜಿಕೊಂಡು. ನನಗೆ ಯಾಕೆ ಎಲ್ಲಿಗೆ ಕರ್ಕೊಂಡ್ರು, ನನ್ನ ಮಕ್ಕಳನ್ನು ಇರಬೇಕು, ನನ್ನ ಜೊತೆಗೆ ಯಾರನ್ನು ಇರ್ಬೇಕಂತ ಅಂಜಿಕೊಂಡ್ರೆ, ಅವ್ರ ಮೇಡಮ್ನವ್ರು ಏನಿಲ್ಲಮ್ಮ ನಿನಗೆ ಅವಾರ್ಡ್ ಬಂದೈತೆ, ನಿಮ್ಮ ಸಂಬಂಧ ಬಸ್ ಬಿಟ್ಟದ, ಬಾ ನೀನು ಸಿ ಎಮ್ ಅವ್ರು ಕಾಯಕತ್ತಾರ ಅಂತಂದ್ರೆ ಅವಾಗ ಹೋದಿನಿ ಸರ್. ಶ್ರೀಮತಿ ಕಮಲಮ್ಮ ಸೂಲಗಿತ್ತಿ ಪರೋಪಕಾರದಲ್ಲಿ ಬದುಕಿನ ಸಾರ್ಥಕತೆಯನ್ನು ಕಂಡವರು, ಕಾಯಕ ಯೋಗಿಯಾಗಿ ಕಮಲಮ್ಮ ಉಚಿತ ಹೆರಿಗೆ ಮಾಡುತ್ತಾರೆ. ಇವರಿಗೂ ಆಸ್ಪತ್ರೆ ಮುಖ ನೋಡದೆ 500ಕ್ಕೂ ಹೆಚ್ಚು ಹೆರಿಗೆ ಮಾಡಿದ ಹೆಗ್ಗಳಿಕೆಯವರಿಗೆ ಸಲ್ಲತೆ ಕಾಯಕಿಯ ಯೋಗಿಯಾಗಿ ಔಷಧಿ ಮೂಲಕ ಪರಿಹಾರ ನೀಡುವ ನಾಟಿ ವೈದ್ಯರು ಕೂಡ. ಜಾನಪದ ಜ್ಞಾನದ ಭಂಡಾರ ಸೋಮಾನಿ ಜೋಗ ಮತ್ತು ಬುರ್ರಕಥಾ ಹಾಡುಗಳನ್ನ ಹಾಡುವ ನಿಸೀಮರು ಹೌದು. ಶ್ರೀಮತಿ ಕಮಲಮ್ಮ ಸೂರ್ಯಮೂರ್ತಿ ನಮ್ಮ ಅಭಿನಂದನೆ. ಕುಂದಿರ್ಸಿದ್ರು ಮುಂದೆ ಎಲ್ಲ ಟಿ ವಿ ಅವರೆಲ್ಲ ಇದು ಮಾಡ್ಕೊನಕತ್ತಾರ. ನಾನು ಗಪ್ಪನೆ ಕುಂತೀನಿ ಸರ್, ಕಮಲಮ್ಮ ಕಮಲಮ್ಮ ಅಂತ ಕರಿತಾರ, ಯಾರಿಗೇನು ಕರಿಬೋದು ಬಿಡೋದು, ಸುಮ್ಮನೆ ಕುಂತೀನಿ ಸರ್.
ಆವಾಗ ಮೇಡಮ್ ಬಂದು ಕೈ ಹಿಡ್ದೊಳ್ಕೊಂಡು ಬಂದು ಏ ನಿಂದೆ ಬಂದೈತೆ ಬಾ ಇಲ್ಲಿ ಅಂತಂದು ಅವಾಗ ಕುಂದಿರ್ಸಿದ್ರು. ನನ್ನ ಮಕ್ಕಳು ಬೇತೇ ಬೇರೆ ಇನ್ನಂತ ಗುಚ್ಚಿ ಯಾರಿಲ್ಲ, ಕಣ್ಣು ಮುಚ್ಕೊಂಡು ಕುಂತಿದ್ವಿ. ಅವ್ರ ಮುಖ ನೋಡೋದಿಲ್ಲ, ಸಿ ಎಮ್ ಅಂದ್ರೆ ಅವ್ರು ಬಾರಿ ನೋಡಿಲ್ಲ ಸರ್. ಅವ್ರಿಗೆ ಅಜ್ಜಿಗೆ ಬಂತು ಇಲ್ಲಿ ಬಂದ ಮನೆಗೆ ಬಂದಾಗ ಪೋಡ್ದಾಗ ತೋರಿಸ್ಯಾರು, ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಮುಖ ನೋಡಿಲ್ಲ ಅಂಜ್ಕೊಂಡು. ಹಿಂಗೆ ಪಗಲಾಗ ಬಂದರು, ಸಿ ಎಮ್ ಸನ್ಮಾನ ಮಾಡಿದ್ರು, ಅವ್ರು ಸ್ಯಾಲ ಹಾಕಿದ್ರು, ಅವ್ರಿಗೆ ನಮಸ್ಕಾರ ಧನ್ಯವಾದಗಳು ಹೇಳ್ಬೇಕಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಹಂಗೆ ಹೇಳ್ಕೊಂಡು ಬಂದೆ, ಭಾರಿ ಶಾಣಕ್ಕಿದ್ದೀವಿ ಅಂತ ಬೈದರು. ಈಗ ಅಲ್ಲಿ ಇಲ್ಲಿ ಕರೆದ್ರೆ ಹೋಗ್ತೀನಿ ಮಾತಾಡ್ತೀನಿ ನೋಡಿ ಸರ್, ಭಾಗ್ಯ ಇದ್ರೆ ಇಲ್ಲಿಕ್ರಿಲ್ಲ ಸರ್. 5 ಲಕ್ಷ ರೂಪಾಯಿ ಎಂತ ಮಾಡಿದ್ರಿ? ಬಂದಿಲ್ಲ ಸರ್, ಇನ್ನು ಬಂದಿಲ್ಲ. ಬಂದಿಲ್ಲ, ಅಕೌಂಟಿಗೆ ಹಾಕ್ತು ಅಂದ್ರೆ ಸರ್. 25 ಗ್ರಾಮ್ ಬಂಗಾರ ಕೊಟ್ರೆ? ಹಾಂ ಕೊಟ್ರೆ ಸರ್. ತಿನ್ನ ಪುಡ್ ಕೊಟ್ರೆ, ಅವೇನು ಪಿಸಿ ಪಸಿ ಅಂತ ಗೊತ್ತಿಲ್ಲ ಸರ್. ಅವು ಕೊಟ್ರು ಸರ್, ಅವು ತಗೊಂಡು ಬರಿಬೋದೆ. ಯಾರಿಗೆ ಕೊಡ್ತಮ್ಮ ಬಂಗಾರ ಅಂದ್ರೆ, ನಮ್ಮ ಮಕ್ಕಳು ತಮಾಷೆ ಮಾಡಿದ್ರು. ಏನಾದ್ರೂ ಮುರಿಸಿ ಏನೋ ಮಾಡ್ತೀರಿ ಪಕ್ಕೊಳಗೆ ಹಾಕಿ ಹೇರಿ ಇವ್ರು ಉಚ್ಚಿ ಎಲ್ಲಿಟ್ಟಿದ್ದು ಬುದ್ಧಿ? ಗೌರ್ಮೆಂಟ್ ಕೊಟ್ಟಿದ್ದೀನಿ ಮುರಿಸ್ತಿದ್ದೆ, ಏನು ಶಾಣಕ್ಕೇನಂತ ಬೈದು ಮನೆಗೆ ಇಟ್ಕೋದಾರೆ ಸರ್. ನಾವಂತ ಶಾಣವರೇ ಇದೀವಿ ಸರ್. ಈಗ ಬುರ್ರಕತ ಏನಿದೆ ಅದು ಬಹಳ ಜನಕ್ಕೆ ಈ ಕಡೆ ಗೊತ್ತಿಲ್ಲ. ನಿಮ್ಮ ಆಂಧ್ರದಿಂದ ಬಂದಂತದ್ದು. ಈಗ ನಿಮಗೆ ಇದು ಈ ಒಂದು ಕಲೆ ಹೆಂಗ್ ಬಂತು? ಆಮೇಲೆ ನೀವು ನಿಮ್ಮ ಇದರ ಅನುಭವ, ನೀವು ಯಾವಾಗಿಂದ ಅದನ್ನ ಹಾಡ್ತಾ ಬಂದ್ರಿ, ಇದರ ಅನುಭವದ ಬಗ್ಗೆ ಒಂದು ನಮ್ಮ ವೀಕ್ಷಕರ ಜೊತೆಗೆ ಸ್ವಲ್ಪ ಹೇಳಿ. ನಮ್ಮ ತಾಯಿ ನಾಗಮ್ಮ, ನಮ್ಮ ತಾಯಿ ಹೆಸರು, ನಮ್ಮ ತಾಯಿ ತಾಯಿ ಹೆಸರು ಎಲ್ಲಮ್ಮ. ಅವ್ರ ಆಗಿನ ಕಾಲಕ್ಕೆ ಬುರಕತ್ತಿ ಎಲ್ಲಮ್ಮ ಡುಮಿಕಿ ಸಾಬಮ್ಮ ಅಂತ ಹೆಸರು ಪಡೆದಿದ್ರು ಅವರು. ಆವಾಗ ಟಿವಿಯಲ್ಲಿ ಇದ್ದಿಲ್ಲ ಸರ್, ಟಿವಿಯಲ್ಲಿ ಇದ್ದಿಲ್ಲ, ಹಾಡು ಕೇಳ್ತಿದ್ರು. ಅವರು ಹೊಲ ಮನೆ ಕೆಲಸ ಬಿಟ್ಟು ಇವ್ರು ಹಾಡ್ತಾರೆ, ಇವ್ರು ಹಾಡು ಕೇಳ್ಬೇಕಂತಂದು ಬೆಳತನ ಕೇಳ್ತಿದ್ರು ಸರ್. ನಮ್ಗೆ ಎಲೆ ಅಡಿಕೆ ಕೊಡ್ತಿದ್ರು, ಕೊಟ್ಟು 3 ರೂಪಾಯಿ ಚಾ ಮಾಡ್ತಿದ್ರು, 12 ರೂಪಾಯಿ ಕೇಳಿಸ್ತಿದ್ರು ಸರ್. 12 ರೂಪಾಯಿಲಿಂದ ಕತ್ತಿ ಹೇಳ್ಕೊಂತ ಬಂದು ನಮ್ಮ ಅಜ್ಜಿ. ಅಜ್ಜಿಯಿಂದ ನಾನು ಸಣ್ಣ ಹುಡುಗಿ ಇದ್ದೆ, ಅವರಿಂದ ಹೋಗ್ತಿದ್ದೆ. ಆದ್ರೆ ಅವ್ರ ಮನೆಯವ್ರಿಗೆ ಮುಂಜಾನೆ ರೊಟ್ಟಿ ಕೊಟ್ರಣ ಅನ್ನ ಕೊಟ್ರಣ, ನಾವು ಊರಾಳದಿರೇ ಎಲ್ಲ ತಿಂದು ದೊಡ್ಡವರಾಗಿವಿ ಸರ್. ನಮ್ಮ ಅವ್ ಇಚ್ಚ ನಮ್ಮ ತಾಯಿ ತಾಯಿ ತೀರ್ಕೊಂಡ್ಲು, ತೀರ್ಕೊಂಡ್ರೆ ಹಂಗೆ ಹಳ್ಳಿ ಹಳ್ಳಿ ನಮ್ಮದಂತ್ರ ಒಂದು ಊರಿಲ್ಲ, ಒಂದು ಹೊಲ ಇಲ್ಲ, ಮನೆಯಿಲ್ಲ, ಹಿಂಗೆ ಹಳ್ಳಿ 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 ಸುತ್ತಾಡ್ಕೋಂತ ತಿರ್ಕೊಂತ ಬಂದ್ವಿ. ನಮ್ಮ ತಾಯಿ ಪೂರ ಪರ್ಪಟ್ ಆಗಿಬಿಡ್ತಿ, ಅವ್ರು ಹೇಳಕ್ಕತ್ತಿದ್ರು. ಅವರಿಂದ ಹಿಮ್ಮೇಳಿದ್ದಿಲ್ಲ ಸರ್. ನಮ್ಮ ಅಕ್ಕ ಮಲ್ಲಮ್ಮ ಅಂತಾಳ, ನಾನು ಕಮಲಮ್ಮ. ನಮ್ಗೆ ಸ್ವಲ್ಪ ನಮ್ಮ ಅಪ್ಪ ಅವರು ದೂರ ಆಗಿಬಿಟ್ರು, ಬೀಗರು ಕೂಡ. ನಮ್ಮ ಅಪ್ಪಗೆ ತಾಯಿ ತಂದೆ ಇಲ್ಲ, ಮಲ್ತಾ ಇದ್ಲು ಸಾಬಮ್ಮ ಅಂತ, ಅವರು ಸೇರಲಿಲ್ಲ. 4 ಮನೆ ಗಂಡ್ಮಕ್ಕಳು ಗೊಬ್ಬರು ಸೇರ್ಕೊಂಡ್ರು, ಅವರು ನಮ್ಮಪ್ಪನ ಸೇರಲಿಲ್ಲ, ಬೀಗರು ಕಡೆ ಆಗಿಬಿಟ್ರ ನಮ್ಮಪ್ಪ. ಹಿಂಗೆ ತಿರುಗಾಡ್ಕೋ ಅಂತ ಇದೆಲ್ಲ ಮಾನವಿ ತಾಲೂಕಿನಾಗ ಇಲ್ಲಾಲ್ಪುರ ಅವ್ರದ್ದು, ನಮ್ಮ ತಾಯಿ ತವ್ರ ಮನೆ ಅಲ್ಲಿ ಭೂಮಿ ಇತ್ತು ಸ್ವಲ್ಪ ಸರ್ಕಾರದ್ದು, ಈಗ ಬಿಟ್ಬಿಟ್ರಿ ಅದೇ ಸವಳ ಭೂಮಿ ಇತ್ತು ಅಂತ. ಅಲ್ಲಿದ್ದ ನಮ್ಮ ಸೋದರ ಮಾವನ ಮಗಳು ತಗೊಂಡು ನಮ್ಮ ಅಣ್ಣ ಕೊಟ್ಟು ಮೋದ ಮಾಡ್ಕೊಂಡು ಹಂಗೆ ಬಂದರು. ನಾವೆಲ್ಲ ತಿರುಗಾಡ್ಕೊಂತ ಬಂದೆ, ಅದು ಬೀಗಿಸ್ತಾನ ಮಾಡೋದಿಲ್ಲ, ಸ್ವಲ್ಪ ಎಡಚಟ್ ಬಂತ್ರಿ. ಬಂದ್ಗಳು ನಮ್ಮಪ್ಪ ಇತ್ತೀಚೆಗಾಗಿ ಇವ್ರ ಜೊತೆಲಿ ಇರಬಾರ್ದು, ನಾನು ಬೇರೆ ಹೋಗ್ಬೇಕಂತ ಮಾನವಿ ತಾಲೂಕಿನಾಗ 4 ಬಕ್ಲಿ ಕ್ಯಾಂಪ್ ಅಂತ ಬರ್ತೀರಿ ಸರ್. ಅಲ್ಲಿಗೆ ನಮ್ಮ ಇಟ್ಟು ನಾನು ಅಲ್ಲಿ ಅಷ್ಟೊತ್ತಿಗೆ 15 ವರ್ಷ ಮಗಳಿದ್ದೆ ನಾನು. ಕರ್ಕೊಂಡು ಹೋದ್ರು ಅಲ್ಲಿ ಕ್ಯಾಂಪ್ನಾಗ, ಆಂಧ್ರದವ್ರ ತಲೆ ಜೋಪಡ ಹಾಕ್ಕೊಂಡು ಅಲ್ಲೇ ಜೀವನ ಮಾಡ್ಕೊತಿದ್ವಿ. ನಮ್ಮ ತಾಯಿ ಕತ್ತಿ ಹೇಳ್ತಿದ್ಲು, ನಾನು ಹಿಂದೆ ಹಿಮ್ಮೇಳೆ ಇರ್ತಿದ್ದೆ ನಮ್ಮ ತಾಯಿ ನಾಗಮ್ಮಗ ಹಿಮ್ಮೇಳೆ ಇರ್ತಿದ್ದೆ. ಹಂಗೆ ಕತ್ತಿ ಹೇಳ್ಕೊಂತ ಅಲ್ಲಿ ಸ್ವಲ್ಪ ಜೋಪಡ ಹಾಕ್ಕೊಂಡು ಅಲ್ಲಿ ಇದ್ವಿ. ಎಲ್ಲ ಪರಿಚಯ ಆಗಿಬಿಟ್ರು ಆಂಧ್ರದವರು, ಅಲ್ಲಿ ವೆಂಕಟ ರೆಡ್ಡಿ ಬುಲ್ರಾಜ್ ಅಂತ ಆಂಧ್ರದವ್ರು ಇದ್ದರು, ನಮ್ಗೆ ಭಾಳ ಪರಿಚಯ ಮಾಡಿದ್ರು. ಅಲ್ಲೇ ಇದ್ದಿ ಸರ್. ಅವಾಗ ನಾ ಕೂಲಿ ಹೋದ್ರೆ 6 ರೂಪಾಯಿ ಕೊಡ್ತಿದ್ರು. ಕಳೆ ಕೂಲಿ ಮಾಡ್ತಿದ್ರಿ? ನೆಲ್ಲಿನ ಕೂಲಿ, ಅದು ಬತ್ತದ ಹುಲ್ಲು ಜಾಡಿಸಿದ್ರು ಸರ್. ಅವು ಜಾಡಿಸಿ ಹೊರಗೆ ಹಾಕಿದ್ರೆ 6 ರೂಪಾಯಿ ಕೊಡ್ತಿದ್ರು, ಮತ್ತು ಕೂಲಿ ಮಾಡಿದ್ರೆ 4 ರೂಪಾಯಿ ಕೊಡ್ತಿದ್ರು. ಅಲ್ಲೇ ಸಿ ಕ್ಯಾಂಪ್ ಬಿಟ್ಟುಗಳು ಕೂಲಿ ಹೋಯ್ತಲ್ಲ ಕೆಲಸ, ಅದು ಹೋಯ್ತು ಅಂತಂದು ಬಂಗೆ ಎತ್ತಿರ್ಕೋ ಅಂತ ಎತ್ತಗಲ್ಲಿಗೆ ಕಾಚಪ್ಪರು ಮಾನವಿ ತಾಲೂಕು. ಅದು ಎತ್ತಗಲ್ಲಿಗೆ ಬಂದೀವಿ. ಎತ್ತಗಲ್ಲಾಗ ನಮ್ಮ ಆಡು ಅದು ಕೇಳಿ ಊರವ್ರು ಗೈರಡು ಭೂಮಿ ಐತೆ ಮಾಡ್ಕೊರಿ ಇಲ್ಲೇ ಸಟ್ಲಾಗ್ರ ಅಂತಂದು ನೆಲಕೊಳ್ದಾಗ ಒಂದು ಜಂತ ಮನೆ ಕೊಟ್ರು ಸರ್. ಜಂತ ಮನೆ ಕಳಿಸ್ಕೊಟ್ರು, ಅಲ್ಲೇ ಇದ್ದೀವಿ. ನಮ್ಮ ತಾಯಿ ಅಂದ್ರೆ ಪೂರ ಪರ್ಪಟ್ ಆಗಿಬಿಡ್ತು ನನಗೆ. ನಮ್ಮ ತಾಯಿ ಆಡೆಲ್ಲ ಕಲ್ಕೊಂಡು ಆಕಿನಿಂದ ಬಾರ್ಸಕ್ಕತ್ತಿದ್ದೆ. ನಮ್ಮವಾಗ ನಡಬರಕ್ಕೆ ಏನಾಯ್ತು, ಟಿ ಬಿ ಅಟ್ಯಾಕ್ ಆಗಿಬಿಡ್ತು. ಟಿ ಬಿ ಕಲ್ಕೊಂತು ಈ ಗೊಬ್ಬರು ಇರ್ಪಚ್ಚಪ್ಪ ಡಾಕ್ಟ್ರು ಮುದುಗಲು ದೋಷಿ ಡಾಕ್ಟ್ರ್ ಅಂತ ಅವ್ರ ಹತ್ರ ಹೋದ್ರೆ ಏನಂದ್ರೆ ಈ ಬೆಳತನ ಇದ್ದು ಕಟ್ಟಿದ್ರೆ ನಿನ್ಗೆ ಟಿ ಬಿ ಪೂರ ಹಳೆಯಾಗಿಲ್ಲಮ್ಮ, ನೀನು ಕಾಯ್ಕೆ ಬಿಟ್ಬಿಡು, ಯಾವ್ದನ್ನ ಬೇರೆ ಕೆಲಸ ಮಾಡ್ಕೊಂಡು. ಅವಾಗ ನಾವು 7-8 ಜನ, ನಮ್ಮ ತಾಯಿಗೆ 10 ಮಂದಿ, ಹಿಂಗಾದ್ರೆ ಜೀವನ ಆಸಲ್ಲ. ನಮ್ಮ ಅಣ್ಣ ಶಾಣೆ ಬಿದ್ದವ,
ನೀನು ಅವ ಸತ್ರ ನಮ್ಗೆ ಯಾರು ಮಾಡೋರಿಲ್ಲ ಅಂತ ನೀ ಕತ್ತಿ ಹೇಳ್ಬೇಡ ಏನು ಹೇಳ್ಬೇಡ ನಾವು ದುಡಿತೀವಂತ ತಳವಾರ ರಂಗಪ್ಪ ಅಂತ ಇದ್ದಾನೆ ಸರ್ ಈಗಾದ್ರೆ ಅದನ್ನು ಅವ್ರ ಹೊಲ್ದಾಗ ಕೂಲಿ ಮಾಡಿದ್ರೆ 4 ರೂಪಾಯಿ ಕೊಡ್ತಿದ್ದ ಕಾಚಪ್ಪ ಕರಳಪ್ಪ ಅಂತ ತೋಟ ಇತ್ತು ಸರ್ ಅವರು ಹೊಲಕ್ಕೆ ಕಳೆ ತೆಗೋಕ್ಕಾರೆ ನನಗೆ 2.5 ಸರ್ 2.5 ಕೊಡ್ತಿದ್ರು ಸಜ್ಜಿ ರೊಟ್ಟಿ ಆವಾಗ ಹಿಂಗೆ ಕೂಲಿ ಮಾಡ್ಕೊಂತ ಮಾಡ್ಕೊ ಅಂತಿದ್ದೆ ನಮ್ಮವನ ಬಿಟ್ಟು ಬಿಟ್ಲಿ ನಮ್ಮವನ ಮೇಳ ನಾನು ಯಾಕೆ ಬಿಡಲಿ ಅಂತ ನಾನು ಮುಂದಾರ್ಬಿಟ್ಟೆ ನೀವು ಚಾಲು ಮಾಡ್ಕೊಂಡು ನಾನೇ ಚಾಲು ಮಾಡ್ಕೊಂಡ್ಬಿಟ್ಟೆ ನನ್ನಿಂದ ನಮ್ಮ ತಂಗಿ ದುರ್ಗಮ್ಮ ಅಂತಾಳೆ ಆಕಿನ ಆಡಿದ್ಲು ಒಬ್ಬ ಲಿಂಗಮ್ಮ ಅಂತಾಳೆ ನನ್ನ ಕೊಟ್ಟಿದ್ದು ಗುಂಪು ಈಗ ಇದು ಈಗ ನೀವು ನೀವು ಹೇಳಿದ್ರಿ ನೀವು ನಾವು ಅಲೆಮಾರಿಗಳು ಎಲ್ಲ ಕಡೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಕೊಂಡ್ ಬಂದ್ರು ನಿಮ್ಗೆ ಸುಡುಗಾಡು ಸಿದ್ರು ಅಂತ ಸುಡುಗಾಡಿಸಿದ್ರು ಬಹಳ ಒಂದು ಒಳ್ಳೆ ಸಮುದಾಯ ಅಲೆಮಾರಿ ಜನ ಅಲೆಮಾರಿ ಜನ ಬಹಳ ಒಳ್ಳೆ ಸಮುದಾಯ ಭಾರಿ ಪ್ರತಿಭೆ ಇರೋ ಹೋಗ ಅದ್ಭುತ ಹಾಡ ಅಂತ ಕೇಳಿಸಿದ್ರು ಸರ್ ಈ ಟಿವಿ ಬಂದಾಗಲಿದ್ದ ನಮ್ ಕೇಳೋದಿಲ್ಲ ಈಗ ಬೆಳತನ ಕತ್ತಿ ಇಳಿಸಿದ್ರೆ ಮುಂಜಾನೆ ಮನೆಗೆ ಹೋಗಿ ಉಡೇಕಂತ ಸೇರು ಎರಡು ಸೇರು ಜೋಳ ಆಗ್ಲಿ ಚಜ್ಜಿ ಆಗ್ಲಿ ಅವಾಗ ಹಾಕಿದ್ದಿಲ್ಲ ಸರ್ ಈಗ ನೀವು ಬುರಕತೆ ಹೇಳುವಾಗ ಯಾವ್ಯಾವ ಕತೆ ಹಾಡ್ತೀರಿ ನೀವು ನಾವು ಭೂಲಕ್ಷ್ಮಿ ಕತೆ ಹೇಳ್ತೀವ್ರಿ ಭೂಲಕ್ಷ್ಮಿ ಭೂಲಕ್ಷ್ಮಿ ಹೇಳ್ತೀವಿ ಬಲ್ಲಂಗಮ್ ಕತೆ ಹೇಳ್ತೀವಿ ಮತ್ತೆ ಶರ್ಮಂದ್ ರಾಜ ಅಂತ ಕತೆ ಹೇಳ್ತೀವಿ ಶರ್ಮಂದ್ ರಾಜ ಮತ್ತೆ ಬಾಲರಾಜನ ಕತೆ ಹೇಳ್ತೀವಿ ಬಾಲರಾಜ ಅಂದ್ರೆ ಒಂದ್ ಕಡೆ ಶುರು ಮಾಡ್ಕೊಂಡ್ರೆ ಬೆಳಗ್ಗೆ ತನಕ ಹೇಳ್ತಿದ್ರ ಬೆಳಗ್ಗೆ ತನಕ ಮಿನಿಮಮ್ ಅಂದ್ರೆ 4 ತಾಸು ಇದೆ ಸರ್ ಸಣ್ಣದಂದ್ರೆ 4 ತಾಸು ಸಣ್ಣ ಕತೆ ಅಂದ್ರೆ 4 ತಾಸು ಇತ್ತೀಚೆಗಾಗಿ ಮುಂಜಾನೆ ಕಾಯಕ ಮಾಡಕ್ ಹೋದ್ರೆ ಅವ್ ಯಾವ ಸಣ್ಣ ಹಾಡು ಆಡ್ಕಂತ ಓದ್ತಿದ್ವಿ ಮನೆ ರಾತ್ರಿ ಆಡೋ ಬುರ್ರ ಕತ್ತೆ ಅಂದ್ರೆ ದೊಡ್ಡವು ಸರ್ ದೊಡ್ಡವು ಈಗ ಅವ್ರು ಕೇಳೋರ್ನ ನಿದ್ದೆಗಳು ಈಗ ಮನೆ ಮನೆ ನೀವು ಹೋಗಿ ಕೇಳುವಾಗ ಸಣ್ಣ ಸಣ್ಣ ರಾತ್ರಿ ಒಂದು ಕಾರ್ಯಕ್ರಮ ತರ ಮಾಡಿ ಕೇಳೋರ್ನ ನಿದ್ದೆಗೆಡ್ಬೇಕು ನಾವ್ ಆಡೋರ್ನ ನಿದ್ದೆಗೆಡ್ಬೇಕು ಜನ ಕೇಳ್ತಿದ್ರ ಕೇಳ್ತಿದ್ರು ಸರ್ ಕುಂತು ಕೇಳ್ತಿದ್ರು ಈಗಾದ್ರೆ ಕತೆ ಕೇಳಿದವ್ರ ಅದ್ರ ಸರ್ ನಮ್ಮ ನೆಲಕೊಳದಲ್ಲಿ ಕಳಕಪ್ಪ ತಳವರ ರಂಗಪ್ಪ ಚೇರ್ಮನ್ ಉಚ್ಚಪ್ಪ ಅಂತ ಇದಾರ ಎತ್ತಗಲ್ ಮಾಲಿಗೆ ರಾತ್ರಿ ಕೇಳ್ತಿದ್ರು ನಮ್ಮ ವೀಕ್ಷಕರಿಗಾಗಿ ಒಂದು ಸಣ್ಣದು ನೀವು ಮನೆ ಮನೆ ಹೋದಾಗ ಆಡ್ತಿದ್ರಲ್ಲ ಆತರ ಒಂದು ಸಣ್ಣದ ಒಂದು ಹಾಡು ಹೇಳಿ ಆಡ್ತೀವಿ ಸರ್ ಹಾಡಿ ಸೋ ಶೋಭನ ಎನ್ನಿಸುವಾಗನೇ ಶೋಭಾನವೇ ಸೋ ಶೋಭನ ಎನ್ನಿಸುವಾಗನೇ ಶೋಭಾನವೇ ಸೋ ಶೋಭನ ಎನ್ನಿಸುವಾಗನೇ ಶೋಭಾನವೇ ಬಡವನದ ಗುಡಿ ಒಳಗ ಎಡಮೋ ಶಂಕರ ದುನಿಯ ಬಡವನದ ಗುಡಿ ಒಳಗ ಎಡಮೋ ಶಂಕರ ದುನಿಯ ಸಡಗರದೇ ಗುಡಿ ಒಳಗಿರುವ ರಮ್ಮ ಶೋಭಾನವಿ ಸೋ ಶೋಭಾನ ಎನ್ನೇ ಶಿವಗನ್ನೇ ಶೋಭಾನವಿ ಬಡವನದ ಗುಡಿ ಒಳಗ ಎಡಮೋ ಶಂಕರ ದುನಿಯ ಸಡಗರದೇ ಗುಡಿ ಒಳಗಿರುವ ರಮ್ಮೋ ಶೋಭಾನವಿ ಬಿಡದೇ ಹಾಕಿದರ ಬ್ರಹ್ಮ ಗಂಟೆ ಶೋಭಾನವಿ ಈ ಗಂಟೆ ಎಡದೇ ನುಡಿಸಿದರ ಬ್ರಹ್ಮ ಗಂಟೆ ಶೋಭಾನವಿ ಎಡದೇ ನುಡಿಸಿದರ ಬ್ರಹ್ಮ ಗಂಟೆ ಶೋಭಾನವಿ ಈ ಗಂಟೆ ಎಡನಾರಂದಾರೆ ಬೇಡದಮ್ಮೋ ಶೋಭಾನವಿ ಗಂಗಾ ಸ್ಥಾನಕ್ಕೆ ಹೋಗಿ ಲಿಂಗ ಪೂಜೆಯ ಮಾಡಿ ಜಂಗಮರೇ ಕರೆದೇ ಉಣಸಾರಮ್ಮೋ ಶೋಭಾನವಿ ಜಂಗಮರೇ ಕರದೇ ಉಣಸಾರಮ್ಮ ಶೋಭಾನವಿ ಸೋ ಶೋಭಾನ ಎನ್ನೇ ಶಿವಗನ್ನೇ ಶೋಭಾನವಿ ಈಗ ಬುರ್ರಕತ್ತದು ಇದು ಬಾಲರಾಜಂದು ಲಗ್ನ ಲಗ್ನ ಲಗ್ನದ ಲಗ್ನದ ನಡಬರ್ಕಿನ್ ಸರ್ ಇದು ಎಲ್ಲ ಕಡೆ ಬಿಟ್ಟು ಗಂಡನ ತಂದೆ ಕೊಲೆ ಮಾಡಿರ್ತಾನ ಕುಲಸೈನ ರಾಜ ಅಂತ ಅವು 5 ಮೈಲಿಗೆ ತೂಕ ಈ ಕೈಯ ಕೆಲಸ ಮಾಡೋರು ಮಕ್ಕಳಿಲ್ಲ ಅಂತ ಬಿಟ್ಟು ಹೋಗ್ತಿರ್ತಾರೆ ಸರ್ ಬಾಲರಾಜನ ಕತೆ ಅವ್ರು ಅವಾಗ ದಂಡು 3,000 6,000 ಕೈ ಒಳಗೆ ರಾಜನ ಕೈ ದುಡಿಯವ್ರು ಸರ್ ಅವ್ರ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಊರು ಬಿಟ್ಟು ಹೋಗ್ತಾರೆ ಬಂಜಿ ಕೈಯಾಗಿ ದುಡಿಬಾರ್ದು ನಾವು ಬಂಜಿ ಕೈಯಾಗಿ ಕೆಲಸ ಮಾಡಬಾರ್ದು ಅವ್ರನ್ನಳು ನಮಗೆ ಬಿತ್ತಂದ್ರೆ ನಮ್ಮ ಪಾಲ ಕರಿಗೋತಾವ ಅಂತಂದು ಮಕ್ಕಳು ಮರಿಗಳು ಕಟ್ಟಿಕೊಂಡು ಬಾಜಾರ್ದಾಗ ಓದ್ತಿದ್ರು ಸರ್ ಅವ್ರು ಹೋಗಂತ ಕೈ ಒಳಗಿದ್ದ ಜಾಬದ ಪರದಾನಿ ಸಲಮಯ್ಯ ದಂಡಿನವರೇ ಎದಕ್ಕೆ ಹೋಗ್ತೀರ ಅಂತ ಕೇಳಿದ ಹೇಳೇನ ನಿನ್ಗೆ ಹೇಳಲಿಕ್ಕೇನಪ್ಪ ರಾಜನ ಒಟ್ಟೊಳಗೆ ಮಕ್ಕಳಿಲ್ಲ ನಾವು ಬಂಜಿ ಕೈಯಾಗಿ ದುಡಿದಿಲ್ಲ ಇಲ್ಲಿ ಮಾಡೋ ಕೆಲಸ ಮುಂದೆ ಮಾಡಿದ್ರೆ ನಮ್ಗೆ ಮುಂದೆ ಇಲ್ಲಿ ಕೊಡ ಕೂಲಿ ಮುಂದೆ ಕೊಡ್ತಾರ ಮಕ್ಕಳು ಮರಿಗಳು ಇದ್ದಾರಪ್ಪ ಅಂತಂದು ಮರ ಪುಟ್ಟಿ ಕಟ್ಕೊಂಡು ಹೊಂಟಿ ಬಂದ್ರು ನೋಡ್ರಿ ದಂಡಿನವರೇ ಸಲಾಮ್ ದಂಡಿನವರೇ ಹೋಗ್ಬೇಡ್ರಿ ನಿಲ್ರಿ ರಾಜಗೊಂದು ಮಾತು ಕೇಳಿ ಬರ್ತೀನಿ ಅಂತಂದು
ನಂದಸೇನ ರಾಜ ಕೃಷ್ಣವತಿ ನೀಲ ಕೃಷ್ಣ ನೀಲ ತಾಯಿ ಕೃಷ್ಣ ನೀಲ ನೀಲ ಆತ ರಾಜಗೆ ಬಂದು ಹೇಳ್ದ ಪ್ರಧಾನಿ ಸಲಮಯ್ಯ ರಾಜ ಅಂದ ಏ ನಮಸ್ಕಾರ ಪ್ರಧಾನಿ ಅದಕ್ಕೆ ಬಂದಿದ್ದ ನೋಡಪ್ಪ ಸಿಟ್ಟಿಗೇರ್ಬೇಡ ದಂಡಿನವ್ರು ಹೊಂಟಾರ ಬಂಜಿ ಅಂತ ನೀನು ಗೊಡ್ಡ ಅಂತ ನೀನು ಹೊಟ್ಟೆಗೆ ಮಕ್ಕಳಿಲ್ಲ ಅಂತ ಅವ್ರು ಹೊಂಟಾರ ಅಂದ ನನ್ನ ಹೊಟ್ಟೆ ಒಳಗೆ ಮಕ್ಕಳಿಲ್ಲ ಅಂದ್ರೆ ಅವ್ರು ಯಾಕೆ ಹೋಗ್ತಾರಪ್ಪ ಅಂತ ಕೇಳಿದೆ ಇಲ್ಲಪ್ಪ ನಿನ್ನ ಕೈಯಾಗ ಕೆಲಸ ಮಾಡೋದಿಲ್ಲ ಅಂತ ಮುಂದಿನ ಕೆಲಸ ಮಾಡ್ತಾರ ಅಂತ ಅವ್ರು ಬೇಕಾದಂಗೆ ಪುಣ್ಯ ಮಾಡ್ಯಾರ ಸರ್ ಹಸ್ಕೊಂಡು ಅವ್ರಿಗೆ ಊಟ ಕೊಟ್ಟಾರ ಲಾಗಿಲ್ದ ಜೋಳ ಕೊಟ್ಟಾರ ಬಡ್ಡಿಲ್ದ ಸಾಲ ಕೊಟ್ಟಾರ ಎಲ್ಲ ಪುಣ್ಯ ಮಾಡೀನಿ ಅಂತ ಹೇಳಿತ ಅತ್ಕಂತ ಕುಂತಲು ಈ ರಾಜ ಕಷ್ಟ ಕಾಣುತ್ತೆ ಅವ್ರು ದಂಡಿನವರು ಹೋಗಿ ಮುಂದಿನ ರಾಜನ ಕೈ ಕೆಲಸ ಮಾಡಿದ್ರೆ ನನ್ನ ಅಭಿಮಾನ ಒತ್ತದ ಅಂತಂದು ದಂಡಿಂದ ತಿರುವಯ್ಯ ನಾನು ಫಲ ಪಡ್ಕೊಂಡು ಬರ್ತೀನಂದ 12 ವರ್ಷ ಹೋದನ್ರಿ 12 ವರ್ಷ ಅಡುಗನ ವಾಸ ಹೋಗಿ ಫಲ ಪಡ್ಕೊಂಡು ಬಟ್ ತಾಯಿ ಹೇಳಿತ ಏನು ಮಾಡಿಬಿಟ್ಲು ಹೋಗ ಮುಂದೆ ಆರತಿ ಬೆಳಗಿ ಮುತ್ತಿನ ಆರತಿ ಎತ್ತಿ ಬೆಳಗಿ ಹೋದಂಥ ಕಾರ್ಯ ಶುದ್ಧಾಗಲಿ ರಾಜ ಬಂದಂಥ ಗಾಚ್ಯರ ಬೈಲಾಗಲಿ ಅಂತಂದು ಮುತ್ತಿನ ಆರತಿ ಎತ್ತಿ ಬೆಳಗ್ಗೆ ಆಶೀರ್ವಾದ ಕೊಟ್ಟು ಕಳಿಸಿದ್ಲು ಗಂಡ ಆತ ರಾಜ ಓದ 12 ಗಂ ದೂರ ಹೋದ ಹೋಗಾಗ ಏನೋ ಕಾಣಲಿಲ್ಲ ಕುದುರೆ ಮೇಲೆ ಕುಂತ್ಕೊಂಡು ಹೋದ ಒಂದು ಸಣ್ಣದ ಮರ ಕಂಡಿತ್ರಿ ಬೇನಿ ಮರ ಆ ರಾಜಿಗೆ ಏನಿಸ್ತು ನಾನು ಹುಟ್ಟು ಬೆಸಲು ಪೆಟ್ಟು ಕಂಡಿಲ್ಲ ನನಗೆ ಬೇಕಾದಂಗೆ ದ್ರೇವ ಕೊಟ್ಟದ ಒನ್ನೈತೆ ಚಿನ್ನೈತೆ ಉಣಕ್ಕೈತೆ ತಿನ್ನಕ್ಕೈತೆ ಈ ಕಷ್ಟ ಯಾಕೆ ಕೊಟ್ಟಿ ಪರಮಾತ್ಮ ಅಂದ ಅಲ್ಲಿ ಗಿಡ ಕಾಣುತ್ತದೆ ಗಿಡದಲ್ಲಿ ಹೋಗಿ ಒಂದು ಬೀಡು ಸೇದು ಹೋಗ್ಬೇಕಂತ ಗಿಡದಲ್ಲಿಗೆ ಹೋಗಿ ಕುದುರೆ ನಿಂದ್ರಿಸಿ ಕುದುರೆ ಇಳಿದ್ಬಿಟ್ಟ ರಾಜ ಇಳಿದುಗಳಿಗೆ ಆ ಬೇನಿ ಗಿಡ ಏನು ಮಾಡ್ತದೆ ಸರ್ ಬೇನಿ ಮರ ಈ ಪಾಪಿ ಗೊಡ್ಡಿಗೆ ನೆರಳು ಕೊಟ್ಟಿನಂದ್ರೆ ನನಗೆ ಪಾಪ ಬರ್ತಾರೆ ಹೋಗೋರು ಬರೋರು ಪುಣ್ಯ ಹತ್ರ ಕುಂತೋತ್ರ ಅಂತ ಮರ ಉಳಿಕೊಂಡು ಬಿತ್ತು ಸರ್ ಬಿದ್ದುಗಳಿಗೆ ರಾಜ ಕಷ್ಟ ಕಂಡಿತ್ತು ಈ ಮರಕ್ಕೇನು ಪಾಪ ಮಾಡೀನಿ ಈ ಮರನೇ ಉಳ್ಕೊಂಡು ಬಿತ್ತಲ್ಲ ನಾನು ಎಷ್ಟು ಕರ್ಮ ಮಾಡಿರ್ಬೋದಂತ ಅನೇಕದಂಗೆ ಕಷ್ಟ ಬಂದ ರಾಜಾಗ ಓದು ಆಗಿದ್ದಾಗಲಿ ಬಂದಿದ್ದು ಬರಲಿ ಗುರುವಿನ ದೇವ್ರಲ್ಲಿ ಅಂತ ಹಂಗೆ ಹೋದ ಸರ್ ಹೋಗಿ 12 ಗಂ ದೂರ ಹೋದ ಹೋಗೋತ್ನಾಗ ಏನು ಕಾಣಲಿಲ್ಲ ಬರತ್ನಾಗ ಸಣ್ಣದೊಂದು ದೇವರು ಪರಮಾತ್ಮ ಗುಡಿ ಉಡಿಸಿದ ಅದು ಆಳುಗುಡಿ ಆ ಗುಡಿ ಒಳಗೆ ಕಡ ಮೇವು ಬೆಳೆಸಿದ ಕಲ್ಲು ಬೆಳೆಸಿದ ನೋಡ್ಲಿಕ್ಕೆ ಅಲಂಕಾರ ಇಲ್ದಂಗೆ ಗುಡಿ ಕಡಿಕೊಂಡು ಕುಂತ್ಬಿಟ್ಟು ಪರಮಾತ್ಮ ರಾಜ ಬಂದ ನಾನು ಹೋದಾಗ ಎಲ್ಲಕ್ಕೆ ಎಡಕ್ಕೆ ನೋಡಿದೆ ಬಲಕ್ಕೆ ನೋಡಿದೆ ಒಂದು ಕಾಣಲಿಲ್ಲ ಇದು ಆಳುಗುಡಿ ಅಂತ ಬಿಟ್ಟೋದಿನಿ ಇದರಲ್ಲಿ ಏನೈತಿ ಏನಿಲ್ಲ ಇದೇ ಗುಡಿಗೆ ನಾನು ಕಷ್ಟಪಟ್ಟು ಈ ಗುಡಿ ಅಲಂಕಾರ ಮಾಡಿ ನಾನು ಮಕ್ಕಳ ಪಲ್ಸಂತನ್ನು ಪಡಿಬೇಕಂದ್ರೆ ರಾಜ ಆಯ್ತು ಸಾಕ್ಷಾತ್ ಪರಮಾತ್ಮ ಕೇಳ್ಕೊಂಡ ಪರಮಾತ್ಮ ಅಂದ್ರೆ ಶಿವ 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 ಕೇಳ್ಕೊಂಡ ಕೇಳಿಕೊಂಡು ಮಾಡಲಿ ಅಂತ ನಾ ಕುದುರೆನ ಹೋಗಿ ಗುಂಡಿ ಕಟ್ಟಿದ ಸೂಜಿನ ಗುಂಡ ಇತ್ತು ನೀರು ಕುಡಿಸಿದ ಅಲ್ಲಿ ಕುದುರೆ ಕಟ್ಟಿದ ಕೈ ಒಂದು ಕುಡುಗೋಲು ಮಾಡ್ಕೊಂಡ ಕಾಲು ಒಂದು ಕಸ್ಬರಿಗೆ ಮಾಡ್ಕೊಂಡು ತಾನು ಕಷ್ಟಪಟ್ಟು ಬಿದ್ದಂಥ ಕಲ್ಲು ಎತ್ತಿಟ್ಟು ಮೇವು ಪಾವೆಲ್ಲ ಕೊಯ್ದು ದೇವ್ರಿಗೆ ಅಲಂಕಾರ ಮಾಡಿ ನಮಸ್ಕಾರ ಮಾಡಿ ಒಂಟಿಗೆಲ್ಲ ತಪಸ್ಸು ನಿಂತು ಒಂಟಿ ಗಂಟಲು ತಪಸ್ಸು ತಪಸ್ಸಿಗೆ ನಿಂತುಬಿಟ್ಟ ಒಂದು ಕಾಲು ನೆಲಕ್ಕಿಟ್ಟು ಒಂದು ಕಾಲು ನೋಡಿ ಕಣ್ಣು ಮುಚ್ಕೊಂಡು ತಪಸ್ಸು ನಿಂತುಬಿಟ್ಟು ಸಾಕ್ಷಾತ್ ಪರಮಾತ್ಮ ಬಂದ ಸಾಕು ನಿಲ್ಲಿಸು ನಿಂದು ನಿಂದೇನು ಕಷ್ಟ ಐತಿ ಹೇಳ್ಕೊಡ್ತೀನಿ ಅಂದ ಕೇಳಲಿಲ್ಲ ರಾಜ ಮತ್ತೆ ಹಂಗೆ ನಿಂತ ಸಾಕಪ್ಪ ಸಾಕು ನಿಂದೇನೈತೆ ಕಷ್ಟ ಹೇಳ್ಕೊಡ್ತೀನಿ ಉಣಕ್ಕೆ ಇಲ್ಲ ತಿನ್ನಕ್ಕಿಲ್ಲ ಕೊಡ್ತೀನಂದ ನೀ ಮನುಷ್ಯನೂ ನಿನ್ನ ದೇವ್ರ ಗೊತ್ತಿಲ್ಲ ತಾತ ನನಗೆ ಉಣಕ್ಕೈತೆ ತಿನ್ನಕ್ಕೈತೆ ನನಗೇನು ಕಡಿಮೆ ಇಲ್ಲ ನನಗೆ ಪಲ್ಸಂತಾನ ಬೇಕು ಪಲ್ಸಂತಾನ ಸಲಕ್ಕೆ ಬಂದೀನಿ ಪಲ್ಸನಕ್ಕೊಂದು ಕೊಟ್ಟೆ ಅಂದರೆ ನಾನು ಇಳಿತೀನಿ ಇಲ್ಲ ಅಂದ್ರೆ ಹೇಳಿದಿಲ್ಲ ಅಂದ ಆಗಲಿ ಕೊಡ್ತೀನಿ ಹೋಗಿ ಫಲಸ ಅಂತಾನಂದ ಕೊಟ್ಟು ನೀನು ನಿಜವಾಗ್ಲೂ ಫಲ ಕೊಟ್ಟೆ ಅಂದರೆ ನಾನು ತಪಸ್ಸು ತೆಗಿತೀನಿ ಇಲ್ಲ ತೆಗಿಲ್ಲ ಅಂದ ಹಾಂ ಕೊಡ್ತೀನಿ ನಂದ ಸೈನ್ ಅಂದ ಅಂದಗಳಿಗೆ ಆವಾಗ ಸ್ನಾನ ಜಳಕ ಮಾಡಿಕೊಂಡ ಸೂಜಿನಕೊಂಡಕ್ಕೆ ಹೋಗಿ ಯಾವುದೋ ತನ್ನ ನೆನಪಿಲ್ಲ ಒಂದು ಆ ಗುಡ್ಡದಾಳ್ದೆ ಮೇವು ಅದು ಹೂವ ಹರ್ಕೊಂಡು ದೇವ್ರಿಗಿಟ್ಟು ಪೂಜೆ ಮಾಡಿದ ಪರಮಾತ್ಮ ಬಂದ 5 ಮಲ್ಲಿಗೆ ಕೊಟ್ಟ 5 ಮಲ್ಲಿಗೆ ಕೊಟ್ಟ ಪರಮಾತ್ಮ ಏನಂದ ಸಾಕ್ಷಾತ್ ಪರಮಾತ್ಮ ನಾನು ನಿನಗೆ ಮಗನ ಕೊಟ್ಟಿನಿ ಈ ಮಗನಿಗೆ ಬಾಲರಾಜ ಅಂತ ಕರಿಬೇಕು ನೀನು ಈ ಮಗ ಬಾಲರಾಜ ಅಂತ ಕರಿಬೇಕು ನೀನು ನಂದಸೇನ ಕೃಷ್ಣನಿಲ್ಲ ನಿನ್ನ ಹೆಂಡತಿ ಈ ಮಗ ಹುಟ್ಟಿದಗಳಿಗೆ ಬಾಲರಾಜ ಅಂತ ಕರಿಬೇಕು ಈ ಮಗನ ತೂಕ ಮಾಡಿದ್ರು ಕೂಡ 5 ಮಲ್ಲಿಗೆ ತೂಕ 5 ಮಲ್ಲಿಗೆ ತೂಕ ಹೆಚ್ಚಿಲ್ಲ ಕಮ್ಮಿ ಇಲ್ಲ ಫಲ ಕೊಟ್ಟನೋಗ ಅಂತ ಅಂದ ಆವಾಗ ರಾಜ ಕೊಟ್ಟಂತ ಮಲ್ಲಿಗೆ ತನ್ನ ಚೆಲ್ಲೋದು ಆಗಿನ ಕಾಲಕ್ಕೆ ಟೋಲ್ ಹಾಕ್ತಿದ್ರು ಅದ್ರ ಕಟ್ಟಿಕೊಂಡು ರಾಜ ಖುಷಿ ಪಟ್ಟು ಕುದುರೆ ಹರ್ಕೊಂಡು ಮನೆಗೆ ಬಂದ ಬಂದಗಳಿಗೆ ಹೇಳಿ ಅಕ್ಕಡಿಗೆ ದಾರಿ ನೋಡ್ತಾಳೆ ನನ್ನ ಗಂಡ 12 ವರ್ಷ ಹೋದ ಊಟ ಎಲ್ಲಿ ಉಪಚಾರ ಎಲ್ಲಿ ನನ್ನ ಗಂಡ ಏನು ಕಷ್ಟಪಡ್ತಾನಂತ ಅದೇ ನೆನಪಿಲ್ಲಿದ್ಲು ರಾಜ ಫಲ ಪಡ್ಕೊಂಡು ಬಂದ ಬಂದಗಳಿಗೆ ರಾಜಿಗೆ ಮತ್ತೆ ಬಂದು ಈಗಿನವ್ರು ಎದಕ್ಕೆ ಏನಂತ ನಿಂದಿರ್ತಾರೆ ಆವಾಗ ಗಂಡ್ರಂದ್ರೆ ಬಲ ಸೇವೆ ಮಾಡ್ತಿದ್ರು ಆಕೆ ಪಾದಕ್ಕೆ ನಮಸ್ಕಾರ ಮಾಡಿ ಒಂಟಿಗಲ್ಲಿ ನಿಂತು ಸೆರಗೊಡ್ಡಿ ಬೇಡಿದ್ಲು ಕೊಡು ಪಲಸ ಅಂತಾನಂತ
ಫಲ ಸಂತಾನ ಕೊಡ್ತೀನಿ ಅಂದ್ಕೊಳ್ಳಿ ಐದು ಮಲ್ಲಿಗೆ ತಗೋದ್ರೆ ನೋಡಿದ್ಲು. ನೀನು ಫಲ ಪಡ್ಕೊಂಡು ಬಾ ಅಂದರೆ ಐದು ಮಲ್ಲಿಗೆ ತಂದಿದ್ದಲ್ಲ ದೇವ್ರಿಗಿಡ್ಲ ಏನು ಮಾಡಲ ಅಂತ ಕೇಳಿದ್ಲು. ನೋಡು ಕೃಷ್ಣನಿಗಿಲ್ಲ ಇದೇ ಫಲ, ಇದನ್ನು ಹರ್ಕೊಂಡು ಸಣ್ಣಗೆ ಹರಿದು ಬೆಳ್ಳಿ ಬಟ್ಲಕ್ಕೆ ಬಂಗಾರ ಬಟ್ಲಕ್ಕೆ ಸೋಸು, ನಾನು ಬೆಳ್ಳಿ ಬಟ್ಲ ಸಲ್ಸ್ಬೇಕು ನೀನು ಬಂಗಾರ ಬಟ್ಲು ಸಲ್ಸ್ಬೇಕು, ಮಗು ಆಗ್ತದೆ ಅಂತ ಹೇಳಿ ಸರಿ ಅಂತ ಅದ ತೀರು ಮಾಡಿದ್ಲು. ಆಕೆ ಖುಷಿಪಟ್ಟು ರಾಜ ಕಷ್ಟಪಟ್ಟು ಬಂದನಂತ ಹೇಳ್ಪಟ್ಟಕ್ಕೆ ನೀರು ಬೆರೆಸಿ ಬಂಗಾರ ತಾಮನಿಗೆ ಊಟ ಕೊಟ್ಟು ಆ ರಾಜಗ ವಿಶ್ರಾಂತಿ ತೆಗೆದುಕೊಂತ ಆಸೆಗೆ ಹಾಕಿ ಆಕೆ ಸಣ್ಣಗೆ ಅವಾಗ ಈಗಿನ ಕಾಲ ಮಿಕ್ಸರ್ ಅದ ಸರ್ ಅವಾಗೇನಿಲ್ಲ ಕುಟ್ಟಿ ಕುಟ್ಟಿ ಬೆಳನ ಬಟ್ಲಕ್ಕೆ ಸೋಸಿ ಬಟ್ಲಕ್ಕೆ ಸೋಸಿ ಗಂಡ ಒಂದು ಬಟ್ಲ ಹೇಳಿದೊಂದು ಬಟ್ಲ ಕೊಡಿದ್ರು ಅಷ್ಟಕ್ಕೆ ಗರ್ಭಿಣಿ ಆಗಿಬಿಟ್ರು. ಬಾಲರಾಜ ಹುಟ್ಟದ ಬಾಲರಾಜ ಹುಟ್ಟ. ಈಗ ನೀವು ಬುರ್ರಕತೆ ಹಾಡ್ತಿರಲ್ಲ, ಇದು ಶೋಭಾನೆ ಹಾಡು ನೀವು ಹಾಡಿದ್ದು, ಬುರ್ರಕತೆ ಇದೇನಾ? ಇದೇ ಬುರ್ರಕತೆ. ನೀವು ಕತೆ ಹೇಳ್ತಾ ಹೇಳ್ತಾ ನೀವು ಹೇಳ್ತೀವಿ ಮತ್ತೆ ಹಾಡಿನ ಹೇಳ್ತೀವಿ. ಈಗ ನಿನ್ಗೆ ಹೆಂಗ ಹೇಳ್ತೀನಿ ಸರ್ ಈ ತರ ಹೇಳ್ತೀವಿ ಮತ್ತೆ ಹಾಡನ ಹಾಡ್ತೀವಿ ಹಂಗೆ. ಅಂದ್ರೆ ಹೇಳ್ತಾ ಅವ್ರಿಗೆ ಅದನ್ನ ಒಡಿಸಿ ಹೇಳ್ತಾ ಒಡಿಸಿ ಹೇಳ್ತೀವಿ. ಈ ಮಾತಾಡ್ತಾರೇನೆ ಆಡ್ತೀವಿ, ತಾಮ್ರ ತಗೊಂಡ್ ಆಡ್ತೀವಿ. ಇಲ್ಲ ಹೆಣ್ಮಕ್ಳ ಕತೆ ಯಾವ್ದು ಇಲ್ವಾ ಇದ್ರಲ್ಲಿ ನಿಮ್ಮ ಬರಕತ್ತಲ್ಲಿ? ಇದು ಹೆಣ್ಮಕ್ಳ ಕತೆ ಭೂಲಕ್ಷ್ಮಿದು, ಬಾಲನಾಗಮ್ಮಂದು. ಬಾಲನಾಗಮ್ಮಂದು ಏಳು ಮಕ್ಕಳು ಬಿಟ್ಟು ಸಾಯ್ತಾಳ ತಾಯಿ ಯಾವ ಕಡದು ಅದು ಕಷ್ಟದೈತಿ. ಅದ್ರಲ್ಲಿ ಯಾವ್ದಾರು ಒಂದೆರಡು ಸಾಲ ಹಾಡಿ. ಅಮ್ಮಯ್ಯರಾಗೆ ಬಾಲದ ತಂದ ತಂದ ನಾನು ಅವರ ತಂದಿನ ಭೋಜನ ಮಹಾರಾಜ ತಂದ ತಂದ ನಾನು ಅವರ ತಾಯಿ ಭೂಲಕ್ಷ್ಮಿ ದೇವಮ್ಮ ಅವರ ತಾಯಿ ಭೂಲಕ್ಷ್ಮಿ ದೇವಮ್ಮನೇ ತಾಯಿ ಮಕ್ಕಳ ಗಡದು ಎಳದೆಂದಾಗ ಶಿವನ ಒಬ್ಬರಲ್ಲೋ ಇಬ್ಬರಲ್ಲೇನ ಯವ್ವಯ್ಯಳು ಮಂದಿಯ ಸಣ್ಣ ಮಕ್ಕಳು ಯಮ್ಮ ಹಾವು ಕಡದು ತಾಯಿ ತೀರ್ಯಾಳ ಅವರ ತಂದಿನ ಭೋಜ ಮಹಾರಾಜನೇ ಸ್ವಾಮಿ ಒಬ್ಬರಲ್ಲೋ ಇಬ್ಬರಲ್ಲ ನನಗ ಶಿವನ ಹೆಂಗ ಮಾಡಲಿ ಯಾರಿಗೆ ಅಳಲಿನೇ ಶಿವನ ಕಾಲಗೈಲು ಬೇಡಿ ಬಿದ್ದಂಗನೇ ಶಿವನ ಕೊರಳಿಗೆ ನನಗ ಬುರುಳ ಬಿದ್ದಂಗರ ಮಕ್ಕಳ ಏಸದಿರನಿಯ ನಿಮ್ಮನ ಸಲವಾಲೇ ರಾಜ ಒಂದು ದಿವಸ ತಂದಿಸಲಿ ಬ್ಯಾನ ಶಿವನ ಎರಡು ದಿವಸ ತಂದಿಸಲಿ ಬ್ಯಾನೇ ಯವ್ವ ಮೂರು ದಿವಸ ಮಕ್ಕಳ ಸಲಿವ್ಯಾನಮ್ಮ ಯವ್ವ ಹೆಣ್ಣು ಬಾಳ್ಯವ ಮಾಡಲಾರೇನೇ ಯವ್ವ ಅಡಿಗೆ ಮನೆಯೋ ಸೋರ್ಸಲಾರೇನಮ್ಮ ಎಲ್ಲರ ಕನ್ನ ಸಣ್ಣ ಬಾಕಿ ನಾಗಮ್ಮೋ ಸರ್ ತಂಬೂರಿದ್ರಿ ವಿಷ್ಣು. ಹೌದೌದು ತಂಬೂರಿ ಇದ್ರೆ ಅದ್ರದ್ದು ಸಿಗುತ್ತೆ. ಕರೆಕ್ಟ್ ಕರೆಕ್ಟ್. ಈ ಕಂಠನ ಸಿಗುತ್ತೆ ಸರ್. ತಂಬೂರಿ ಕಲಿತಾ ಕಲಿತಾನೆ ನೀವು ಹಾಡನ್ನು ಕಲ್ತ್ಕೊಂಡಿದ್ದೀರಿ ಅಲ್ಲ? ತಾಂಬೂರಿಗೆ ಆ ತಾಂಬೂರು ಬಾರಿಸೋದಕ್ಕೆ ನಮ್ಮ ನಾದಕ್ಕೆ ಕರೆಕ್ಟ್ ಆಗಿರ್ಬೇಕು ಸರ್. ಕರೆಕ್ಟ್ ಆಗಿರ್ಬೇಕು. ಇಂದ ಡುಮಿಕಿ ಬಾರಿಸೋರು ಬರೀ ಕನ್ನಡ ಭಾಷೆಲಿ ಹಾಡ್ತೀರಾ? ತೆಲುಗಿನಾಗ ತೆಲುಗಿನಾಗ ಹಾಡ್ತೀವಿ. ತೆಲುಗಿನಾಗ ಹೇಳ್ತು ಅಂದ್ರೆ ಸ್ವಲ್ಪ ಕಮ್ಮಿ, ತೆಲುಗಿನಾಗ ಭಾಳ ಬರಲ್ಲ. ಅದನ್ನ ನೀವು ಮೂಲ ಕಲ್ತಿದ್ದೆಲ್ಲ ತೆಲುಗಲ್ಲ? ತೆಲುಗು. ತೆಲುಗಿನವ್ರೆ ಆಡ್ತಾ ಆಡ್ತಾ ಆಂಧ್ರದಾಗ ಇದ್ದವ್ರು ಹಿಂಗೆ ಯಾರು ಹೊಟ್ಟೆ ತಿಪ್ಪಲ್ಗಾಗಿ ಬಂದು ಕಡೆ ಕನ್ನಡ ತೆಲುಗಲ್ಲಿ ಒಂದೆರಡು ಸಾಲ. ಅಮ್ಮ ರವಿ ನವ ಶಾರದಂಬು ದೇವಿರಾವಮ್ಮ ಪರಮ ಕಲ್ಯಾಣ ಸುಟ್ಟು ಮೂಟೆ ಎಡೆ ಕೋಟ ಕಂಚು ಕೋಟ ಅವಾಗ ನಟ್ಟ ನಡಮ ಪುಡ್ತೀವಮ್ಮ ಬಿಜ ಮಾಡಲೋನ ನೀಲ ಕುಂಟಿವಿ ಮೈಯೇಸ ಪರಮ ವಾಡ ವಾಡ ತಿರುಗಿಡ ತಲ್ಲಿ ದೊಂಗವಾಣಿಯೇ ಕಡಪೇಗಾಲ ದೊಂಗವಾಣಿಯೇ ಕಡಪೇಗಾಲ ಕನ್ನ ಜದರಿಯೇ ನನ್ನೇ ದೆಚ್ಚ ಮಂಚಿ ನೀಳಿಯ ಬಾಯಿ ಕಾಡ ಮಲ್ಲೆ ಪೂಲೇ ತೋಟ ಕಾಡ ಚಚ್ಚಿನಾಡಮ್ಮ ಈ ಪೂಲ ದಂಡ ಏಸಿ ನಾಡಮ್ಮ ನಾ ಮೇಡ ನಿಂಡ ನೀಲ ಹುಲ್ಲಿಯ ಬಂಗಾರಿ ಬೊಮ್ಮ ನಿನ್ನಿ ಜೂಡಾಲ ಮದ ಬೋರಿ ಬೊಮ್ಮ ಬಂಗಾರಿಯ ರಸ್ತೆ ಕಟ್ಲ ಒನ್ನ ಸರಮಿಯ ಗಂಟೀಲ ಜೋಡ ಒನ್ನ ಸರಮಿಯ ಗಂಟೀಲ ಜೋಡ ಬಾಗಜೈತಲ್ಲಿ ಮಾಕುನ್ಯ ತಟ್ಲ ಸ್ವರ ಸೀರ್ಯಾಲ ಮ್ಯಾಕಾಲ ತೋಟೆ ಸಾಗ ನಂಪಿಯ ಮನೆ ಗುಡುಕಿ ತಲ್ಲಿ
సొర సీరల మేకల తోటి సగనంపి మని గుడికి తల్లి భజని దేశీయ భగతులకెల్ల కారణించమ్మ కనక ఉలిగమ్మ. ఇక నీవు నిమ్మ అజ్జి ఇద్రల్ల అవరు ಕನ್ನಡ ತೆಲುಗು ಎರಡರಲ್ಲ ಹಾಡ್ತಾ ಇದ್ರ ಬರಿ ಅವ್ರು ತೆಲುಗು ಆಡಿಲ್ಲ ಸರ್ ಕನ್ನಡ ಆಡ್ತಿದ್ರು ಅವರು. ನಾ ಆಂಧ್ರಕ್ಕೆ ಹೋಗ್ತಿದ್ವಲ್ಲ ಆಂಧ್ರಕ್ಕೆ ಹೋದ್ರಲ್ಲ ಅಲ್ಲಿ ನಾವು ಕನ್ನಡ ಆದ್ರೆ ಏನ್ ಮಾತಾಡ್ತಾವು ಮಾಕ್ ತೆಲುಗು ಅದು ನಡು ನಡು ಅಂತಿದ್ರು ಸರ್. ಅದಕ್ಕೆ ನಾವು ತೆಲುಗಿನಾಗ ಆಡಿದ್ರೆ ಇವ್ರು ಏನನ್ನ ಕೊಡ್ಬೋದು. ನೀವು ಹಾಡಕ್ಕೆ ಹೋಗ್ತಾ ಇದ್ದಾಗ ಸಾಮಾನ್ಯ ಎಲ್ಲಿ ಯಾರ್ದಾರು ಮನೇಲಿ ಹಾಡ್ತಾ ಇದ್ರು ಅಥವಾ ಮನೆ ಮುಂದೆ ಸರ್ ನಾವು ಹಾಡೋದು ಮನೆ ಮುಂದೆ. ಹಿಂಗೆ ಓದಲ್ಲಿ ಬಂದಲ್ಲಿ ಕೈ ಒಡ್ಡಿಲ್ಲ ಸರ್ ನಾವು ಮನೆ ಮುಂದೆ ಹಾಡೋದು. ಬರೀ ಯಾವ ಯಾವ್ರಿಗಳು ಕೊಡ್ರಿ ನೀವು ನಾವು ಇಂಥ ಅಲೆಮಾರಿ ಜನ ಅಂತ ಹೇಳಿದ್ರು. ಕುಂದ್ರಿಸಿ ಪದ ಕೇಳ್ತಿದ್ರು ಸರ್ ಮರದಾಗ ಅಕ್ಕಿ ನೆಡ್ತಿದ್ರು ಅಕ್ಕಿ ಇರ್ದಿಲ್ಲ ಜೋಳ ಚಜ್ಜಿ ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಿದ್ರು ಸರ್. ಇತ್ತೀಚೆಗೆ ಇದ್ರಗ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಪೂರ ಕಡಿಮೆ ಆಗಿದೆ ಸರ್ ಈಗ. ಯಾಕಂತ ಟಿವಿ ಬಂದಿದ್ದು ಟಿವಿ ಬಂದಾಗಲಿಂದ ನಮ್ಮ ಬೆಲೆನೇ ಹೋಯ್ತು ಸರ್. ಯಾಕೆ ಈಗ ಯಾಕೆ ಹಂಗಾಯ್ತು ಅಂತ ನಿಮ್ಗೆ ಅನ್ಸುತ್ತೆ? ಜನಕ್ಕೆ ಯಾಕೆ ಟಿವಿನೇ ಇಷ್ಟ ಆಯ್ತು ನಿಮ್ಮ ಹಾಡು ಇಷ್ಟೊಂದು? ಈಗಿನ ಜನ ಯಾರು ಕೇಳ್ತಾರೆ ಸರ್ ಯಾಕೆ ಹೋದ್ರೆ ಸುಮ್ಮನೆ ತಂದು ನೀಡ್ತಾರ ಅಂತಿದ್ರು. ಅವಾಗಿನ ಜನ ತಲೆ ಕೊಟ್ಟು ಕೇಳ್ತಿದ್ರು ಇದೇ ಭೂಲಕ್ಷ ಮಾಡಿ ಕೇಳಿದ್ರೆ ಕಣ್ಣೀರ್ ಹಾಕ್ತಾರೆ ಸರ್. ಆ ತರ ಕಷ್ಟದ ಮಲ್ತಾ ಇಸ ಕೊಟ್ಟು ಕೊಲ್ತಾಳ ಅವಾಗ ಕಣ್ಣೀರ್ ಹಾಕ್ತಾರೆ. ಇಂಥ ಹುಡುಗರು ಕೇಳ್ತಾರೆ ಸರ್ ಕೇಳಲ್ಲ. ಅವಾಗ ಯಾಕೆ ಅವ್ರು ಬಂದ್ರು ನೋಡು ಭಿಕ್ಷಕರನ್ನ ಹಿಡಿ ಕಳ್ಸ್ರ ಅಂತಿದ್ರು. ಈಗ ಅವಾಗಿದ್ರೆ ಬರ್ರಿ ಅಮ್ಮ ಈ ಕಡೆ ಕುತ್ಕೋ ಬರ್ರಿ ಅಂತ ಚೆನ್ನಾಗಿ ಒಂದು ಹಾಡು ಹೇಳ್ರಿ ಅಂತಿದ್ರು. ಕೇಳ್ತಿದ್ರೆ ನಮ್ಗೂ ಇಷ್ಟ ಬರ್ತಿತ್ತು. ಈ ಇಬ್ಬರಿಬ್ಬರು ಹೋಗ್ತಿದ್ವಿ ಸರ್ ಹಂಚ್ಕೊಂತಿವಿ ಹಂಚ್ಕೊಂಡ್ರೆ ಹತ್ತು ಸೇರು ಐದು ಸೇರು ಹಿಂಗೆ ತೊಗೊಂತಿದ್ವಿ ಹಂಚ್ಕೊತಿದ್ವಿ. ಈಗೇನಿಲ್ಲ ಸರ್ ಕೈಗೆ ಬಂದರು ಅವರು ಭಿಕ್ಷೆ ಮಾಡೋಕೆ ನಮ್ಮ ಕೈಗೆ ನೆಡಕ್ಕೆ ಬಂದರು. ಅವಾಗ ಮರದ ಕೊಡ್ತಿದ್ರು ನಾವು ಗಾಡಿದ್ರೂ ಒಪ್ಪಿಗಿಲ್ಲ ಹೋದ್ರೂ ಬೆಲೆ ಇಲ್ಲ ಅಂತ. ಈಗ 30 ವರ್ಷದ ಮುಂದೆ ಇದೇ ಥರ ಹಟ್ಟಿಯಾಗ ಹಟ್ಟಿಗೆ ತುಂಬಿಸ್ಕೊಂಡು ಬಂದರು ಸರ್ ನಮ್ಮ ಲಕ್ಷ್ಮಮ್ಮಂದು ಹಾಡು ನಮ್ಮ ಗಂಡು ಮಕ್ಕಳದೆಲ್ಲ ಪಾತ್ರ ಮಾಡಿದ್ರು. ಅವ್ರೇನು ಮಾಡಲಿಲ್ಲ ಸರ್ ಹಿಂಗೆ ಲಕ್ಷ್ಮಮ್ಮನ ಹಾಡು ಆಡಿದ್ರು ಕೇಳಿಸ್ಕೊಂಡ್ರು ನಿಮ್ಗೆ ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ. ಈಗ 30 ವರ್ಷದ ಮುಂದೆ ಸರ್ ಮತ್ತೆ ಒಳ್ಳೆ ಯಾರು ಬಂದಿಲ್ಲ ಸರ್. ಈ ಬುರ್ರಕತ್ತ ಐರಮ್ಮ ಅಂದ್ರೆ ದರೋಜಿ ಬುರ್ರಕತ್ತ ಅಂದ್ರೆ ದರೋಜಿ ಈರಮ್ಮ ಮಾತ್ರ ಈಗ ಫೇಮಸ್. ಅವರೇ ಫೇಮಸ್ ಕಮಲಮ್ಮ ಈಗ ನಮ್ಗೆ ಗೊತ್ತಾಗ್ತಾ ಇರೋದು. ನಮ್ಗೆ ಹಿಂಗೆ ಬೆಳಿತಿ ಬರೋದು ಸ್ವಲ್ಪ ಗೊತ್ತಿಲ್ಲ ಸರ್. ಈಗ ಸರ್ಕಾರ ಗುರುತಿಸ್ತದಕ್ಕೆ ಅವ್ರಿಗೆ ದೇವ್ರೇ ನಮ್ಗೆ ಇದು ಬಂದಂಗೆ ಈ ಸ್ಥಾನಕ್ಕೆ ಬಂದು ಕುಂದ್ರ ನಮ್ಗೆ ಗೊತ್ತಿಲ್ಲರಿ. ಬಹಳ ಕಷ್ಟಪಟ್ಟಿವ್ರಿ ಸರ್ ನಮ್ಗೆ ತಿನ್ನಕ್ಕೆ ಉಳಿದಿಲ್ಲ ಜಿನ್ನ ಬೀಸ್ತಿದ್ರು ಸರ್. ಇದು ಈಗ ನೋಡಿ ನೀವೇನ್ ಹಾಡ್ ಹಾಡಿನ ಒಂದು ಇದನ್ನ ಇಟ್ಕೊಂಡಿದ್ದೀರಾ ಇದು ಎಂತ ಒಂದು ಒಂದು ಆಸ್ತಿ ಇದ್ದಂಗೆ ನಮ್ಮ ಅಡಿ ಕಾಕ ನಮ್ಮ ಭಾಷೆಗೆ ನೀವು ಕೊಟ್ಟಿರಂತ ಒಂದು ಕೊಡುಗೆ ಅಂತ ಹೇಳ್ಬೇಕು ನಮ್ಮ ಕನ್ನಡ ಭಾಷೆಗೆ. ಹಂಗಾಗಿ ಬಹಳ ಸಂತೋಷ ಆಯ್ತು. ಈಗ ನೀವು ಇದ್ರ ಜೊತೆಗೆ ನೀವು ಸೂಲಿಗಿತ್ತಿ ಕೆಲಸ ಮಾಡ್ತಾ ಇದೀರಾ? ಮಾಡ್ತೀನಿ. ಇದ್ ಹೆಂಗ್ ಬೆಳಕು ಬಂತು ಅದ್ರದ್ದೇನು? ತಾಯಿ ಮಾಡ್ತಿದ್ಲು ಸರ್. ಕಾಚಾಪುರದಲ್ಲಿ ತಳವರ ಸಾಬಮ್ಮ ಅಂತಿದ್ಲು ಜಾತಿಗೆರ ಮಂದಿ ಅವರು ರಾಜಮ್ಮ ಅಂತಿದ್ಲು. ಅವರು ನಮ್ಮವ್ವ ಕಲ್ತು ಮಾಡ್ತಿದ್ರು. ಒಂದು ತುಂಬಿದ ಚರಿಗೆ ನೀರಿಟ್ರೆ ಕೂಸ್ ಇಲ್ಲೇ ಐತೆ ಅಂತ ಹೇಳ್ತಿದ್ರು ಸರ್ ಅವರು. ಹೌದಾ? ಹಾ. ಅವ್ರು ಏನಪ್ಪ ನಾವು ಹೊಲದ ಕೆಲ್ಸಕ್ಕೆ ಹೋದಾಗ ಎರಡುವರೆಗೆ ಕೊಳ ಕಳೆಯಕ್ಕೆ ಹೋಗಿವಿ ಸರ್ ನಾವು ಕೂಲಿ ಮಾಡಿದ್ವಿ. ಅವ್ರಂತ ನೀವು ಎಣ್ಣಾಗಿ ಹುಟ್ಟಿರಲ್ಲ ಕಮಲಮ್ಮ ಕಲ್ಕೋರಿ ನಾವು ಸತ್ತರೆ ನೀವು ಬಾ. ಅವಾಗ ಎಲ್ಲಿತ್ತು ಆಸ್ಪತ್ರೆ ಇದ್ದಿಲ್ಲ. ಒಂದು ನಾನೇ 9 ಜನ ಆಡಿದಿನ ಅಂದ್ರೆ ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಒಂದು ಗುಳಿಗೆ ತಗೊಂಡಿಲ್ಲ. ಈಗ ನಿಜವಾಗಿ ಹೇಳ್ತೀನಿ ರೀ ನಾನು 2 ಮಕ್ಕಳು ಲಾಸ್ಟ್ ಮಕ್ಕಳು ಆಡಿದ್ರು. ಈಗ 18 ವರ್ಷ 16 ವರ್ಷದ ಮಗ ಇದಾನ. ನಾನು ಒಬ್ಬಳೇ ಎರಿಗೆ ಮಾಡ್ಕೊಂಡ್ರಿ ಒಬ್ಬಳೇ ಊರಿಗೆ ಹೋಯ್ಕಿನಿ ಸರ್. ನೀವೇ? ನಾನೇ ಒಬ್ಬಳು ಸ್ವಂತ ನೀರು ಹಾಕಿನಿ ಸರ್. ನಿಜವಾಗಿಯೋ? ನಿಜವಾಗಿ ನಂಬಕ್ಕೆ ಸಾಧ್ಯ ಇಲ್ಲ. ದೇವ್ರ ಪ್ರಮಾಣಲಾಗಿ ಹೇಳ್ತೀನಿ ಸರ್ ನಾನು ಊರಿಗೆ ನಾನೇ ಹೋಯ್ಕಂದ್ರಿ 2 ಮಕ್ಕಳಿಗೆ. ನಿಜವಾಗಿ ಹೇಳ್ತೀನಿ ಸರ್ ಇದೇನು ಕಲೆಯೆಲ್ಲ ಕಲ್ತಿದ್ದಲ್ಲ. ಅವ್ರು ಹೆಣ್ಮಕ್ಕಳಾಗಿ ಕೂಸು ಹಿಡಿದ್ರಿ ಹಿಂಗೆ ತಗೋಬೇಕು ಎಣ್ಣಾದ್ರೆ ಈಗೆಲ್ಲ. ಈಗ ನೋಡಿ ಈಗ ಯಾವ್ದೇ ಒಂದು ಹೆರಿಗೆ ಆಯ್ತು ಅಂತಂದ್ರೆ ಅದು ಆಪರೇಷನ್ ಮಾಡೇ ಮಾಡ್ತಾರೆ. ಅಂದ್ರೆ ಸಿಜೇರಿಯನ್ನೇ ಮಾಡೋದು ಈಗ. ಯಾಕೆ ನಾರ್ಮಲ್ ಈಗ ಯಾಕೆ ಆಗಲ್ಲ? ಅವಾಗ ನೀವೆಲ್ಲ ಮಾಡಿದವೆಲ್ಲ ನಾರ್ಮಲ್ ಹೆರಿಗೆ ನೀವೇ ಮಾಡ್ಸಿದ್ರಿ? ನಾವೇ ಮಾಡ್ಸಿ ಸರ್. ನಮ್ಮ ನಮ್ ಜನದಾಗೆ ಕೂಸ್ ಅಡ್ಡ ಇತ್ತು ಸರ್ ಅದನ್ನ ಮಾಡಿದೆ. ಅಡ್ಡ ಇದ್ದಿದ್ನು ಅಡ್ಡ ಇದ್ದದ್ದು. ಅವಾಗ ನಮ್ಮಪ್ಪ ನಮ್ಮವಂದು ಸತ್ತಿದ್ದು 1 ವರ್ಷದ್ದು ಮಾಡ್ತಿದ್ರು ಸರ್ ಅದು ಪುಣ್ಯತಿಥಿ ಅಂತ. ಇದು ಕಿವಿಲಿ ಕೇಳಿ ಹೋಗ್ಬಾರ್ದಮ್ಮ ಅಂತ ನಮ್ಮ ತಾಯಿ ಹೇಳಿದ್ಲು. ಯಾರನ ಬಣತನ ಆಯ್ತಂದ್ರೆ ಯಾರನ ರಾತ್ರಿ ಹೊತ್ತಿಲ್ದೆ ಹೇಳಿದ್ರೆ ಕರಿತಿರ್ತಾರ ಕಮಲಮ್ಮ ಒಲ್ಲೆ ಅನ್ಬಾರ್ದು ಪಾಪ ಅದು. ಅಡ್ಡಿದ ಕೂಸ್ ನಿಮ್ಗೆ ಹೆಂಗ್ ಗೊತ್ತಾಗ್ತಿತ್ತು ಅದನ್ನ ಹೆಂಗ್ ನೀವು ತೆಗಿತಿದ್ರಿ? ನಾವು ಕೈಯಾಗ ತೆಗಿತಿದ್ವಿ ಸರ್. ಇವೆಲ್ಲ ಉಗುರು ಪಗ್ರ ಏನು ಇರಬಾರ್ದು ಉಂಗ್ರ ಇರಬಾರ್ದು ಬಳೆ ನೇರ್ಸ್ಕೊಂಡು ಕೈ ಎತ್ತಿದ್ವಿ ಸರ್. ಸ್ವಂತ ನಮ್ಮಕ್ಕ ಅಂದ್ರೆ ಹೊಟ್ಟೆ ಒಳಗಡೆ ಗರ್ಭಕೋಶದೊಳಗೆ ಕೈ ಹಾಕಿ ಅದಕ್ಕೆ ನೆಟ್ಟಗ್ ಮಾಡಿ ತೆಗಿತಿದ್ವಿ ಸರ್. ನಾವು ಎಣ್ಣೆ ಹಾಕಿದ್ರ ಈ ತರ ಬರ್ತದ ಕೂಸ್ ಅಂತ ಗೊತ್ತಾಗ್ತದೆ ಸರ್. ಗೊತ್ತಾಗ್ತಿತ್ತು. ಈಗಾದ್ರೆ ಇಷ್ಟೊತ್ತಿಗೆ ಆಗ್ತದ ಬಾಳತನ ಅಂತ ಹೇಳ್ತೀವಿ ನಮ್ ನಂಬೋದಿಲ್ಲ.
ಎಷ್ಟು ಹೆರಿಗೆ ಮಾಡಿಸಿದ್ರ ನೀವು? ನಾವು 400 500 ಸರ್ ಇಷ್ಟಂತ ಲೆಕ್ಕಿಲ್ಲ ಸರ್ ಮಾಡಿಸಿ. ನಾವು ನಿಮ್ಮ ಊರಲ್ಲಿ ಮಾತ್ರನಾ ಬೇರೆ ಬೇರೆ ಊರಿಗೂ? ಬೇರೆ ಬೇರೆ ಊರು ನಮ್ಗೆ ಕಿವಿಗೆ ಎಲ್ಲಿ ಬಿದ್ದಾವ ಅಲ್ಲಿ ಹೋಗಿ ಮಾಡಿವಿ ಸರ್. ಅಂದ್ರೆ ಪ್ರಚಾರಕ್ಕೆ ಬಂದಿಲ್ಲ ಅವ್ರು. ನಮ್ಮ ಅಕ್ಕ ತಂಗಿ ಮಗಳು ಆ ಕಡೆ ಚರ್ಚೆನ ಕೊಟ್ಟಿದ್ದು ಸರ್. ಈಗ 4 ವರ್ಷದ 4 ವರ್ಷ ಆಗಿರ್ಬೋದು ಸರ್. ಸತ್ಯ ನಿಜವಾಗ್ಲಿ ಹೇಳ್ತೀನಿ ಸರ್, ನೀನೊಂದು ದೇವ್ರು ಸರ. ತಾಯಿ ಆಗಲಿಲ್ಲ, ಅದು ಕೂಸು ನೆಟ್ಟಿಗಿತ್ತು ಸರ್ ಹಿಂಗೆ ನಿಜವಾಗ್ಲಿ. ಅವರು ಹಿಂಗ್ ಇದ್ದ ಕಲ್ತವ್ರು ಅವರು ಅವ್ರು ನಮ್ಗೆ ಕರ್ಕೊಂಡು ಬಂದಿರ್ಲಿ ತಂಗಿ, ನೀನಾಗಿ ಹೆರಿಗೆ ಮಾಡ್ತೀನಿ ಅಂದರೆ ಕರ್ಕೊಂಡು ಬರ್ತೀನಿ, ಇಲ್ಲಾಂದ್ರೆ ಬರೋದಿಲ್ಲ ಅಂದ್ರೆ. ಅವ್ರು ನಾವು ಅವಕ್ಕಿನ ಗಂಡ ನಾನು ಮಾತಾಡ್ತಿದ್ದಿಲ್ಲ. ಇದು ಕಿವಿಲಿ ಕೇಳ್ಬೇಡ ಅಂತ ಹೇಳಿದ್ಲು ನಮ್ಮವ್ವ. ಇದನ್ನು ಅಲ್ಲೇ ಬಾರ ಕರ್ಕೊಂಡು ಬಾರಮ್ಮ ಮಾಡ್ತೀನಿ. ಅವಳ ಹೆಸರು ಸರಸ್ವತಿ ಸರ್. ಕರ್ಕೊಂಡು ಬಂದರು, ಕರ್ಕೊಂಡು ಬಂದು ಪಿಂಡಾಣಿ ಹಿಂಗಿತ್ತು ಆಕಿ ಒಂದ್ಸಲ ಹೊಟ್ಟೆ ಹೋದಾಗ ಅಲ್ಲಿ ಹೋಗಿ ದಕ್ಕಿ ತಿಂದಳು ಸರ್ ಆಸ್ಪತ್ರೆ. ನಾನು ಸತ್ರ ಹೋಗಲ್ ದೊಡ್ಡಮ್ಮ ನೀನೇ ಮಾಡೋ ಅಂತಂದ್ಲು ಮಾಡಿದೆ. ಹಾಲು ಬೀಳಿಲ್ಲ ಸರ್ ಆಸ್ಪತ್ರೆಯಲ್ಲೇ. ಬೇಡ ಅಂತ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಬರ್ತೀನಿ ಅಂತ ಬಂದ್ಲು. ತವ್ರ ಮನೆಗೆ ಮಾಡಿಸಿದ್ವಿ, ಹಾಲು ಬಿಡ್ಲಿಲ್ಲ. ಅವ ಹಳೆ ಏನಂದ, ನೀನೇ ಬಾಳಿತನ ಮಾಡ್ತತ್ತಿ, ಕೂಸಿನ ತಾಯಿನೆಲ್ಲ ಕೊಲಿಬಿಟ್ಟಿಗೆ ನೀನು, ನೀನೇ ನಾಡ ಔಷಧ ಮಾಡ್ತಿದ್ದಿ, ನೀನೆಲ್ಲ ನಮ್ಮ ಮಗುನ ತಾಯಿನ ಕೊಲಿ ಬಿಡ್ತಿದ್ದೆ. ನಂದು ನಾ ಹುಡುಗನ ಹೆಸರು ಸಂಜು. ನೀನ್ ನೋಡಪ್ಪ, ಆಕಿ ಮಗನ ಆಕಿನ ಗಂಡ ಗಂಡಾಡಿ ಹೇಳಿದ್ದು ನೋಡಪ್ಪ, ನೀನು ಕರೆವನ್ ತಿಳ್ಕೋ ಸುಳ್ಳನ್ ತಿಳ್ಕೋ, ಎದಿ ಹಾಲು ಬಿಡಿಸ್ತೀನಿ, ಮಗುನ ಬಾಣಿತನ ಚೆನ್ನಾಗಿ ಮಾಡ್ತೀನಿ, ದೇವ್ರ ದಯದಿಂದ ಮಾಡ್ತೀನಪ್ಪ, ನಂಗೆ ಬುದ್ಧಿ ಕೊಟ್ಟೊಟ್ಟು ಆಮೇಲೆ ನೋಡಂತೀನಿ ನಂದೆ. ಮತ್ತೆ ಅವನಂದಾಗ ಭಯ ಆಯ್ತು, ಹೆಚ್ಚಾಗ್ತದೋ ಕಡಿಮೆ ಆಗ್ತದ ಅವ್ನು ಮಾತು ಕೊಟ್ಟಿನಿ ನಾನು ಎದುರಿಸ್ಬಿಟ್ಟ. ಇರ್ಲಿ ಅಮ್ಮ, ಗುರು ನೀನೇ ಪರಮಾತ್ಮ ಇದ್ದೆ ಅಂತಂದು ಹಿಂಗಿದ್ದು ಬಾಣತನ ಮಾಡ್ಕೊಂದಿನಿ. ಎರಡು ಕಾಲು ಕೈ ರಬ್ಬಲ್ ಇದ್ದಂಗಿದ್ದು ಸರ್. ಬಾಣತನ ಮಾಡ್ಕೊಂಡು ನೀರು ಹಾಕಿದಿ. 3 ದಿನದಾಗ ನಮ್ಮ ಪದ್ಧತಿ ನಾ ಮಾಡ್ತೀನಿ ಸರ್. ಮೆಹದಿ ಹಾಲು ಇರಲಿಲ್ಲ ಅಂದರೆ ಅಳಕ್ಕೆ ಹೋಗಿ ನಾನು ಮಾಡಿ ಬರ್ತೀನಿ, ಎದುರು ಅರಿಬೇಕು ಸರ್ ಅವಳ. ಅದಕ್ಕೆ ಪೂಜೆ ಮಾಡ್ಕೊಂಡು ಹಾಲು ತಿರ್ಸ್ತೀನಿ. ಹಳ್ಳ ಎದುರು ಹರಿಬೇಕು, ಎದುರು ಹರಿಬೇಕು, ಹಿಂಗೆ ಮ್ಯಾಕ್ ಮರೆಗೆ ಹರಿಬೇಕು ಸರ್. ಹಂಗೆ ಆ ಥರದ ಹಳ್ಳ ಎಲ್ಲಿರ್ತಾವ? ಹಳ್ಳ ಇರ್ತಾವ ಸರ್, ಕೆಳಗರಿತಾವಲ್ರಿ. ನಮ್ಮ ಬಂಗಾರ ಹಟ್ಟಿಯಾಗ ಮ್ಯಾಕ್ ಮರೆಗೆ ಹರಿತಾವ ಸರ್. ಮ್ಯಾಕ್ ಮರೆಗೆ ಹರಿತಾವ. ಆ ಯಾರಿ ಅಳಕ ಇದು ಇಂಥ ಬಟ್ಟಿದಂತ ಕುಪ್ಸದ ಕಣ ಕುಂಕುಮ ಎಲೆ ನಮ್ಗೆ ತಿಳಿದಿದ್ದಿಟ್ಟು ಪೂಜೆ ಮಾಡಿ ಬಂದ್ರೆ ಹಾಲು ಹಾಲು ಬರುತ್ತೆ ಬರುತ್ತೆ. ಹ್ಮ್, ಆಮೇಲೆ ನೀವು ಆ ಹೆರಿಗೆ ಮಾಡಿದ್ರಿ? ಹೆರಿಗೆ ಮಾಡಿದೆ, ಅಲ್ಲ ತರಿಸಿದೆ. ಈಗ ಅಂತ ದೇವ್ರ ಹತ್ತಿ ನೀನು ಈಗ ನಮಗೆ ದೇವ್ರೇ. ನಾನು ಹೆರಿಗೆ ಮಾಡಿದ ಸರ್, ಮನೆಗೆ ಹೋಗ್ತೀನಿ ಅಮ್ಮ. ಯಾರು ಮಾಡಿದ್ರಿ ಹೆರಿಗೆ ಅಂದ್ರೆ? ಒಬ್ಬ ಮುದಿ ಹುಡುಕಿದ್ಲು, ಮಾಡ್ಯಾಕೆ ಊರಿಗೆ ಹೋದ್ಲು ಅಂತ ಹೇಳ್ರಿ. ಇಲ್ಲಾಂದ್ರೆ ನೆರ್ಸ್ಕೊಳ್ಳ ಮನೆಗೆ ಬರ್ತಾರೆ ಆಶೆ ವರ್ಕರ್ ಅವ್ರೇ ಮಾಡಿದ್ರೆ ಬಂದು ನನಗೆ ಬೈತಾರ ಸರ್. ಬೇಡ ನನ್ನ ಹೆಸರು ಹೇಳ್ಬೇಡ್ರ ಅಂತ ಹೋಗ್ಬಿಟ್ಟಿ. ಯಾಕೆ ನೀನೇ ಅದಕ್ಕೆ ಮಾಡ್ತಿದ್ದಿ? ಡಾಕ್ಟ್ರ್ ಇಲ್ಲ ನಾವು ಇವಾಗ. ಹಾ, ಡಾಕ್ಟ್ರ್ ಇಲ್ಲ ನಾವು. ನೀನು ಜ್ವರ ಬಂದ್ರೆ ಜಡ್ಡು ಬಂದ್ರೆ ನೀನು ಶಾಣಿಕೆ, ನೀನು ನೀನ್ ಹೆಂಗ್ ಮಾಡ್ತಂತ ಡಾಕ್ಟರ್ಗಿಂತ ನೀನ್ ತಿಳಿದವ್ರ ಅಂತ ಅವ್ರದ್ದು. ನಾವ್ರಲ್ಲರಿ, ನಾವ್ ಇರಕ್ಕಾಗಿ ನೀನ್ ಯಾಕೆ ಮಾಡ್ತಿದ್ದಿ ಹಂಗೆ? ನಾವ್ ಇರಕ್ಕಾಗಿ ಮಾಡ್ತಾ ಅಂಜ್ಕೊಂಡ್ ಬಿಟ್ಟೆ ನೋಡ್ ಸರ್. ನಾವೇ ಸರ್ಕೊಂಡ್ ಬಿಟ್ಟೆ. ಈಗ ಅವ್ರ ಗೊತ್ತಿಲ್ದಂಗ್ ಮಾಡ್ಕೈತಿ ಸರ್ ಅವ್ರ ಕಿವಿ ಬೀಳ ಸರ್. ಇವಾಗ ಡಾಕ್ಟರ್ ಇದಾರೆ ಮಾಡ್ಲಿ, ಆದ್ರೆ ಯಾರ ಡಾಕ್ಟರ್ ಇದ್ದಾಗ ನೀವೇ ಇಲ್ಲ ಸರ್. ಈಗ ಹೆಂಗಂತ ಕೇಳು, 14 ವರ್ಷದಾಗ ಹೆರಿಗೆ ಆಗ್ತಾವ, 12 ವರ್ಷ ಹುಡುಗ ಮದುವೆ ಮಾಡ್ಕೊಡ್ತಾರೆ. ಅವಾಗ ಎಲ್ಲಿ ಸರ್? 15 ವರ್ಷಕ್ಕೆ ದೊಡ್ಡವ್ರು ಆಗ್ತಿದ್ರು, 16-18 ವರ್ಷಕ್ಕೆ ಮದುವೆ ಮಾಡ್ತಿದ್ರು. ಇವಾಗ 12 ವರ್ಷಕ್ಕೆ ಮದುವೆ ಮಾಡ್ತಾರೆ? ಈಗಿಂದಲೇ ಮಾಡ್ತಾರೆ ಸರ್. 14-15 ವರ್ಷಕ್ಕೆ ಹೆರಿಗೆ ಆಗಿಬಿಡ್ತಾವ. 12-18 ವರ್ಷ ಆಗದೇನೆ ಹೆಂಗ್ ಮದುವೆ ಹೋಗ್ತಾರ? 12 ವರ್ಷ ಆದ್ರೆ ಮಕ್ಳಿಗೆ ಮಾಡಿ ಕೊಟ್ಟು ಬಿಡ್ತಾರೆ. ಈಗ್ಲಾ ಮಾಡಿ ಕೊಟ್ಟು ಬಿಡ್ತಾರೆ. ಕಳಿವಿಲೆ ನಾವು ದೇವ್ರು ಮಾಡ್ತೀವಿ ಸರ್, ನಾವು ಬೇಟೆ ಕಡಿತೀವಿ ಸರ್, ಲಗ್ನ ಅಲ್ಲ ಸರ್ ಇದಂತ. ಯಾರನ್ನ ಪೊಲೀಸ್ ಬಂದ್ರೆ ಲಗ್ನ ಅಲ್ಲ ಸರ್, ದೇವ್ರು ಮಾಡ್ತಾವಂತ ರಾತ್ರಿ ತಳ್ಕಿಡ್ತಾರ ಸರ್. ಇದು ಮುಂಚೆ ಇರ್ಲಿಲ್ಲ? ಮುಂಚಿತ್ತು ಸರ್. ಅವಾಗ ನಮ್ ಕಂದ್ಲಿ ಎಣ್ಣೆ ದೀಪದ ಕಂದ್ಲಿ ಹಿಡ್ಕೊಂಡು ತಳ್ಕಡ್ತೀವಿ. 12 ವರ್ಷಕ್ಕೆ ನೀವ್ ಹೇಳ್ತಾ ಇದ್ದೀರಿ, 12 ವರ್ಷಕ್ಕೆ 14 ವರ್ಷಕ್ಕೆ ಈಗ ಮದ್ವೆ ಆಗತ್ತೆ, ಹೆರಿಗೆ ಆಗತ್ತೆ ಅಂತ. ಈಗ್ಲೂ ಹಂಗಾಗತ್ತೆ ಅಂತಂದ್ರೆ ಮುಂಚೆ ಇದು ಇದೇ ತರ ಇತ್ತ? ಇದೇ ತರ ಇದ್ದಿಲ್ಲ ಸರ್. ಅವಾಗ ವಯಸ್ಸು ನೋಡಿ ಮಾಡ್ತಿದ್ರು. ಈಗ ಚಾಲಕ್ ಮಂದಿ ಬಂತಲ್ಲ, ಒಬ್ಬೊಬ್ಬರ ಮಕ್ಳು. ಆದ್ರೆ ಕಾನೂನಲ್ಲಿ ಹಂಗ್ ಮಾಡಂಗಿಲ್ಲಲ್ಲ. ಈಗ ಕಾನೂನಿಗೆ ಅಪರಾಧ ಐತೆ ಸರ್. ಈ ಮಕ್ಳು ಸಣ್ಣ ಸಣ್ಣ ಮಕ್ಳು ಹೊಡೆ ಹೋಗ್ತಾವಲ್ಲ, ಓಡಿ ಹೋಗ್ತಾ ಇದಾರೆ. ಭಯ ಬಿದ್ದು ಸರ್, ಭಯ ಬಿದ್ದು ಈಗ ಕೊಟ್ಟು ಬಿಡ್ತಾರ. ಎಲ್ಲಿ ಲವ್ ಮಾಡಿ ಓಡಿ ಹೋಗ್ತಾರ ಅಂತಂದ್ರೆ ಭಯ ಬಿದ್ದು ಸರ್ ಕೊಟ್ಟು ಬಿಡ್ತಾರೆ. ಮೆಚೂರ್ ಆಗೋದ್ರೊಳಗೆ ಈಗ ಹಿಂಗೆ ಮಾಡ್ತಾರ ಸರ್. ಅಂದ್ರೆ ಅವ್ರು ಇನ್ನು ಮೈನರ್ ಎದ್ರೊಳಗಡೆ ಮದುವೆ ಮಾಡ್ಬಿಡ್ತಾರೆ. ಮೈನರ್ದ ತಕ್ಷಣ 1 ವರ್ಷ 6 ತಿಂಗಳ ಕಳಿಸಿ ಬಿಡ್ತಾರೆ ಗಂಡ ಮನೆ. ಅವ್ರಿಗೆ ಓದ್ಬೇಕು ಅಂತಂದ್ರೆ ಮಕ್ಳಿಗೆ ಓದ್ಬೇಕು. ಏನು ಓದ್ತೀವಿ? ಬೇಡ, ನೀವು ಓದ್ಬೇಡ ಸಾಕು, ಎಷ್ಟು ಓದಿದ್ವಿ? ನೀವು ಓದಿದ್ರೆ ನಿನ್ನ ನೌಕರು ಬರ್ತದ ಹೋಗಂತ. ಈಗ ನಮ್ಮಪ್ಪ ನಮ್ಮ ಅಣ್ಣ ತವ್ರಿಗೆ ಓದಿಸ್ಬೇಕಾದ್ರೆ
ಒಂದೂರು ಗಿಳ್ಕೋಬೋದು ನಮಸ್ಕಾರ ರೀ ಮಾಸ್ಟರ್ ಅನ್ಬೋದು. ಎದಕ್ಕಪ್ಪ ಬಂದೆ ಅಂದ್ರೆ ಈ ಊರಾಗ ಇಳ್ತೀವಿ ಸರ್ ನಾವಲೆ ಮಾರು ಜನ, ನನ್ನ ಮಗ ಬರ್ತಾನೆ ಸಾಲಿಗೆ, ಹೆಸರಿಲ್ಲ ಊರಿಲ್ಲ ಕೇರಿಲ್ಲ ರೀ, ಅಕ್ಷರ ಕಲಿಸ್ರಿ ಸರ್ ಅಂತಾನು. ಸರಿ ಅನ್ನೋದು ಆರನೇ ಕ್ಲಾಸ್ ಐದನೇ ಕ್ಲಾಸ್ ಕಲ್ತಾರೆ ನಮ್ಮ ಅಣ್ಣವ್ರು ಇಬ್ಬರು. ಆಯಿತು, ನಮ್ಮ ಹೆಣ್ಮಕ್ಳು ಕಲಿಸ್ಲಿಲ್ಲ, ನೀ ದನಕ್ಕೆ ಹೋಗಮ್ಮ, ನೀನು ಆಡಿಗೆ ಹೋಗು, ನೀನು ಕಾಯ್ಕಕ್ಕೆ ಹೋಗು ಅಂತಿದ್ರು ಸರ್. ಈಗ ಅಮ್ಮ ನೀವು ಅಲೆಮಾರಿ ಜನ, ಈಗ ನಿಮ್ಮ ಸಮುದಾಯದಲ್ಲಿ ಈಗ ನಿಮ್ಮ ತಲೆಮಾರಿಗೆ ಯಾರು ಓದ್ದಿರಲಿಲ್ಲ, ಇವಾಗ ನಿಮ್ಮ ಮಕ್ಕಳೇ ಓದ್ಕೊಂಡಾರ? ನಿಜವಾಗ್ಲ ಓದ್ದವ್ರ ಇಲ್ಲ ಸರ್, ಈಗ ಓದ್ಕೊಂಡವ್ರು ಇದ್ದಾರೆ. ಈಗ ನಿಮ್ಮ ಪ್ರಕಾರ ಈ ತರ ಶಾಲೆಗೆ ಓದ್ಸೋದ್ರಿಂದ ಮಕ್ಕಳನ್ನ ಓದ್ಸೋದ್ರಿಂದ ನಿಮ್ಗೆ ಒಳ್ಳೇದಾಗ್ತೈತೋ ಅಥವಾ ಒಳ್ಳೇದಾಗ್ತದೆ ಸರ್? ಓದಿಸಿದ್ರೆ ಒಳ್ಳೇದಾಗ್ತದೆ. ಯಾವ ರೀತಿ ಒಳ್ಳೇದಾಗ್ತಾಯಿದೆ ಅಂತ? ಯಾವ ರೀತಿ ಒಳ್ಳೇದಾಗ್ತಾರೆ? ನಾವು ಅವಾಗ ಬಸ್ ಎಲ್ಲಿಗೆ ಓದ್ತಾರೆ ಸರ್ ಅಂತ ಕೇಳ್ಬೇಕು. ಅವ್ರು ಯಾವ ಊರು ಹೇಳಿದ್ರೆ ಅವ್ರಿಗೆ ಹೋಗತ್ಬೇಕು, ಏನು ಕೇಳಿದ್ರೆ ಹೋಗಿ ಕೇಳ್ಬೇಕು. ಅವಾಗ ಈಗಿನವ್ರು ಹೇಳ್ರಿ, ಅವ್ರು ನೋಡ್ಕೊಂತಾರೆ ಹತ್ತಿ ಬಿಡ್ತಾರೆ. ನಮ್ಗೆ ತಲೆಗೆ ಬಂದು ನನ್ನ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಓದ್ಸೀನಿ ಸರ್, ಓದ್ಸೀನಿ. ಈಗ ಮಗಳಿಗೆ ಕೂಡ ಮಂದಿ ಜನ ನಮ್ಮ ಜನ ಬಯಕತ್ತಾರೆ ಸರ್, ಏನು ಸಾಲಿ ಓದಿಸ್ತೀನಿ ನೀವು ಮದುವೆ ಮಾಡಿ ಕೊಟ್ಬಿಡು ಅಂತ. ನಿಮ್ಗೆ ಎಷ್ಟು ಹೆಣ್ಮಕ್ಳು? ಎಷ್ಟು ಜನ? ಒಂದೈತು ಸರ್. ಧಾರವಾಡ ಕಚ್ಚೀನಿ ಸರ್. ಅವ್ರಿಗೆ ಓದಿಸಿದ್ರೆ ಏನು ಓದಿಸ್ತಾ ಇದ್ದೀರಿ ಹೆಣ್ಮಗಳು? ಪ್ಯಾರಾಮೆಡಿಕಲ್ ಮಾಡೋಕತ್ತೆ. ಪ್ಯಾರಾಮೆಡಿಕಲ್? ನಿಮ್ಮಗಳು ಹೆಸರೇನು? ಲಕ್ಷ್ಮಿ. ಲಕ್ಷ್ಮಿ. ಅವ್ರಿಗೂ ಮತ್ತೆ 12 ವರ್ಷಕ್ಕೆ ಮದುವೆ ಮಾಡ್ಬಿಡ್ಬೋದಿತ್ತಲ್ಲ? ಹಂಗೆ ಅಂತಾರ. ನಾನು ಕೂಡ ಅದೇ ಅಂದಿನಿ ಸರ್, ಇವರಿದ್ರೆ ನಿನ್ನ ತಲೆಯಲ್ಲಿ ಇಟ್ಟಿದ್ದಮ್ಮ ಓದ್ಲಾಕಿ ನನೆ ಬರ್ದಾಗಿದ್ದಂಗೆ ಆಗಲಿ, ದುಡ್ಡು ಎಲ್ಲಿ ತರಬೇಕಪ್ಪ? ನೀವು ಯಾರು ಹೇಳಿದ್ರು ಕೇಳಲಿಲ್ಲ, ಮಗಳನ್ನ ಓದಿಸ್ಬೇಕಂತ ಓದಿಸ್ಬೇಕಂತ ಓದ್ಸಕ್ಕೆ. ನಿಮ್ಮ ಮಗಳು ಬೇರೆ ಜೊತೆ ಕಟ್ಕೊಂಡು ಹೋಗ್ಬಿಟ್ರೆ ಮತ್ತೆ ಆಕಿನ ಹಣೆ ಬರ ಅನ್ಬೇಕು ಸರ್? ಹಣೆ ಬರ. ನಿಮ್ಗೆ ಅದ್ರ ಏನು ಬೇಜಾರಿಲ್ಲ? ನಮ್ಗೆ ಬೇಜಾರಿಲ್ಲ, ಒಳ್ಳೆ ರೀತಿಯಿಂದ ಬದುಕಿ ಆಕಿ ಆಕಿ ಹೋದ್ರೆ ನಾವು ಒಳ್ಳೆ ರೀತಿಯಿಂದ ಬದುಕಲಿ, ನಮ್ಮ ಅಗತ್ಯ ಆಗಬಾರ್ದು ಅನಿಸ್ತದೆ ಸರ್. ಇಲ್ಲಮ್ಮ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು. ಏನಾದ್ರೂ ನಾವು ಓದ್ಸನ್ ಸರ್. ಇವ್ರು ಶಿವರಾಜಕ್ಕೆ ಓದ್ಸೋದಕ್ಕೆ ನಾವು ಈ ಮೆಟ್ಲ ಬಂದ್ ಸರ್, ನಾವಿಲ್ಲ ನಮ್ಗೇನು ಗೊತ್ತು ಸರ್? ಕರೆಕ್ಟ್. ಶಿವರಾಜನ ಬಗ್ಗೆ ಬರ್ದ ನಮ್ಮ ಪೀಪಲ್ ಇದ್ರಲ್ಲೂ ಕೂಡ ಸರ್, ನಾವು ಹಟ್ಟಾಗ ಸಾಲಿಗೆ ಹಾಕಿದ್ವಿ ಪಂಚಾಯತ್ ಸಾಲಿಗೆ. ಸಾಲಿ ಎಂಬುದೇನು ಗೊತ್ತ, ಇವ್ಡಿಗೆ ಮಾತಾಡ್ತಾನೆ ಮಾತಾಡ್ತಾನೆ, ಇವ್ರ ಅಪ್ಸರ್ ಟ್ರಿಕ್ ಮಾಡ್ತಾನೆ ಸರ್, ಓದ್ತಾನೇನು ಓದ್ತಾನೆ, ಚಲೋ ಅದನ್ನು ಹುಷಾರಾದಾನೆ, ಕೈ ಹತ್ತಂದ್ರೆ ಕೈ ಎತ್ತಿ ಬಿಟ್ಟನು. ಅವಾಗ ಹಿಂಗೆ ಹಿಡ್ಕೊತಿದ್ರಲ್ಲ ಸರ್, ಕೈ ನಿಲ್ತಿದ್ರು ಸಾಲಿಗೆ ಹಚ್ಕೊತಿದ್ರು. ವರ್ಷ ಆಯ್ತು ಅಂತ ಹೇಳಕ್ಕೆ ಹಿಂಗೆ ಹಿಂಗೆ ಹಿಡ್ಕೊತಾರೆ ಸರ್. ಇವ್ ಏನ ಕೇಳ್ಯಾರ ಹೇಳಿಬಿಟ್ಟ, ನೀವು ಹುಷಾರಾದಾನ ಅಂತ ಮೂರನೇ ಕ್ಲಾಸ್ ಹಚ್ಚಿಬಿಟ್ರು. ಡೈರೆಕ್ಟ್ ಮೂರನೇ ಕ್ಲಾಸ್? ಮೂರನೇ ಕ್ಲಾಸ್ ಹಚ್ಚಿಬಿಟ್ರು. ನಮ್ಗೆ ಇದ್ದಾಗಿ ಬಿಡ್ತಿದ್ರು ಮಗ, ಮೂರನೇ ಕ್ಲಾಸ್ಗೆ ಹೋಗ. ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇಲ್ಲ, ಟೆಂತ್ ಸಾಲಿ ಅಂತ ಮಾಡ್ಯಾರ ಸರ್. ಅಲ್ಲಿ ಎಲ್ಲ ಹುಡ್ಬಿಟ್ರು, ಇವನೊಬ್ಬನು ಓದಕ್ಕೈತೆ. ಇವನು ಇತ್ತೀಚೆಗೆ 10ನೇ ಕ್ಲಾಸಿಗೆ ಬಂದಾಗ ಮಾನಿ ತಾಲೂಕು ಕಲ್ಮಠ ಸ್ವಾಮಿಗೆ ಅಂತ ಆನೆ ಹೋಗಿ ಹಚ್ಕೊಂಡ ನಿನ್ನ ಅಂತವ್ರು ಕೇಳ್ಯಾರ ಸರ್. ಏನು ಮಾಡ್ತಮ್ಮ ನಾನು 10ನೇ ತರಗತಿ ಎಲ್ಲಿ ಓದ್ದು ನೀನು? ನಾನು ಟೆಂತ್ ಸಾಲಿ ಅಂತ ಹತ್ರ ಹಾಕಿದ್ರು ಸರ್, ಅಲ್ಲಿ ಓದೀನಿ ಡೈರೆಕ್ಟ್ ಪಂಚಾಯತಿಗೆ ಮೂರನೇ ಕ್ಲಾಸ್. ಏ ಹುಚ್ಚ, ಮೂರನೇ ಕ್ಲಾಸ್ ಅಂತ ಹೇಳಿದ್ರೆ ನಿನಗೆ ಎಲ್ಲಿ ದಾರಿ ಸಿಗಲ್ಲ, ಡೈರೆಕ್ಟ್ ಹೆಂಗೆ ಓದಿ ನೀನು? ಅದು ದಾಖಲಾತಿ ಬೇಕಲ್ಲ 1ನೇ ತರಗತಿ 2ನೇ ತರ ತೋರ್ಸು ಅಂದ್ರೆ ನನ್ನ ಮುಂದೆ ಬಂದು ಅಳಬೇಕು, ನಾ ರೊಟ್ಟಿ ಮಾಡ್ಕೊತ್ಕೋ, ನನಗೇನು ಗೊತ್ತಪ್ಪ? ಹೆಂಗಂದ್ರೆ ಅವನು ಬಸವರಾಜ್ ಸೋರ್ ಅಂತಿದ್ದ, ಅವ್ರ ಹೆಸರು ಹೇಳಿದ್ರೆ ಆತ ಮಾಡಿದೆ ಈತ ಮಾಡಿದೆ ಅಂತ. ಇವ್ನು ಹೆಂಗೆ ನೆನ್ಪಿಟ್ಕೊಂಡನು ಗೊತ್ತಿಲ್ಲ, ಬಾಳೆಹಣ್ಣ ಹಾಲು ಕೊಡ್ತಿದ್ರು ಸರ್, ಅದನ್ನ ನೆನ್ಪಿಟ್ಕೊಂಡು. ಅವ್ರು ಎಲ್ಲೇ ಇದಾರೆ ಅಂದ್ರೆ ರೈಚೂರಲ್ಲೇ ಇದ್ದಾರೆ, ಪಾನ್ಕಲೂರಲ್ಲೇ ಇದ್ದಾರೆ ಅಂತಂದು ಅವ್ರನ್ನ ಗುರುತಿಸ್ಕೊಂಡು ಒಂದು ವರ್ಷ ಕಾಲೇಜ್ ಬಿಟ್ಟು ತಿರುಗಾಡಿ ಮಗ ಮಾಡಿಸ್ಕೊಂಡು ಸರ್, ಮಾಡಿಸ್ಕೊಂಡು ಅವನ ಬುದ್ಧಿಲಿದ್ದೆ ಧಾರವಾಡಕ್ಕೆ ಬಂದ. ನಾವು ಓದಪ್ಪ ಅಂತ ಹೇಳಿಲ್ಲ, ಧಾರವಾಡಕ್ಕೆ ಹೋಗಂತ ಹೇಳಿ. ಈಗ ನಾವು ಓದ್ತಾರೆ, ಅವನಿಗೆ ಓದಕ್ಕೆ ಹಚ್ಚಿ ಅವನ್ ಮತ್ತೆ ತಂಗಿನ ತಮ್ಮನ ಹಚ್ಚಿರ್ ಸರ್. ನಮಗ ಅದು ಏನು ಗೊತ್ತಿಲ್ಲ. ಒಳ್ಳೇದು. ಎಲ್ಲಿ ದಾರಿ ಕೊಡ್ಲಿಲ್ಲ ಅಂದ್ರೆ ಬಿಟ್ಬಿಡಪ್ಪ, ಶಿವರಾಜ್ ಸಾಲಿ ಬಿಟ್ಟು ಬಿಟ್ಬಿಡಪ್ಪ. ಆಮೇಲೆ ನೀವು ಔಷಧಿ ಕೊಡ್ತೀರಲ್ಲ? ಔಷಧಿ ಕೊಡಿ ಸರ್ ಹೊಟ್ಟೆ ನೋವಿಗೆ. ಯಾವ್ಯಾವ ಸಮಸ್ಯೆ? ಹೊಟ್ಟೆ ನೋವಿಗೆ, ಮೊಟ್ಟೆ ನೋವಿಗೆ, ಸಣ್ಣ ಮಕ್ಕಳು ಹೊಟ್ಟೆ ನೋವು, ವಾಂತಿ, ಬೇದಿ, ಸಂದ ಅಂತ ಬರ್ತಾ ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್. ಸಂದ ಅಂತ ಕಡ್ತೀನಿ, ಕಾಮಣಿ ಹಾಕ್ತೀನಿ, ಮತ್ತೆ ಅವನ ತಲೆಗೆ ಆಗಿರ್ತಾವಲ್ಲ ಬಕ್ಕಿ, ಅವು ಏನನ್ನ ಗಡ್ಡಿ ಪಡ್ಡೆ ಆದ್ರೆ ಏಕದಮ್ಲೆ ಕಡಿಮೆ ಮಾಡ್ತೀನಿ. ಏನು ಯಾವ ಥರದ ಔಷಧಿ? ಯಾವ ಥರ ಗಿಡದ ಔಷಧಿ? ಗಿಡದ ಔಷಧಿ, ನಾಟಿ ಔಷಧಿ. ನಾಟಿ ಔಷಧಿ. ಅದರಿಂದ ನಾನು 1 ರೂಪಾಯಿ ತಗೊಳ್ಳಲ್ಲ ಸರ್. ಈಗ ಸುಲಿಗಿತ್ತಿ ಕೆಲಸ ಮಾಡೋದಕ್ಕೂ ನೀವೇನು ದುಡ್ಡು ತಗೊಳ್ಳಲ್ಲ? ಇಲ್ಲ ಸರ್, ಇಲ್ಲ ಇಲ್ಲ ಸರ್, 1 ರೂಪಾಯಿ ತಗೊಳ್ಳಲ್ಲ. ತಗೋಬೋದಲ್ಲ ನೀವು ಕೆಲಸ ಮಾಡ್ತಿರಲ್ಲ, ನೀವು ರಿಸ್ಕ್ ತಗೊಂಡು. ನಾವು ಅವ್ರ ರೊಕ್ಕ ತಗೊಂಡು ನಾವೇನು ಮಾಡಿಸ್ತೀವಿ? ದೇವ್ರ ಎಲ್ಲಾನು 1 ರೊಟ್ಟಿ ಉಡಿಸಿದ್ರೆ ಸಾಕು ಅಂತ ಇಷ್ಟಪಟ್ಟಿನಿ ಸರ್. ಅಷ್ಟೇ. ಈಗ ಈಗಾದ್ರೆ ಯಾರನ್ನು ತಿಳಿದು 50 ದೂರ ಕೊಡಕ್ಕೆ ಬರ್ತಾರೆ ಸರ್, ನಾವು ತಗೊಳ್ಳಲ್ಲ. ಇಲ್ಲಮ್ಮ, ನಿಮ್ಮಂತ ದೊಡ್ಡ ಮನುಷ್ಯರು ಅಥವಾ ದೊಡ್ಡ ಮನಸ್ಸಿನ ಇರೋರು ಬಹಳ. ಈಗ ನಮ್ಮ ಜನದಾಗನೆ ಈಗ ಏನು ಕಮಲಮ್ಮ ಔಷಧ ಕೊಟ್ಟಾಳ, ಏನು ಹೆರಿಗೆ ಮಾಡ್ಯಾಳ ಅಂತಾರೆ ಸರ್. ನಾನು ಮಾಡಿದ್ದೆ ಎರಡು ಮೂರು ಜನ ಸಾಯೋದಕ್ಕೆ ಇಲ್ಲೇ ಒಬ್ಬನು ಓದ್ತಾನ, ಅವನ್ನೆಲ್ಲ ಸತ್ತೋಗಿದ್ದ ಸರ್, ನಾನೇ ಉಳಿಸ್ಕೊಂಡಿದ್ದೆ ಅಂದ್ರೆ ದೇವ್ರದೇ ನಂದಲ್ಲ.
ನಾನೇ ದೊಡ್ಡವಳು ಶರಣೆ ಅಂತ ಹೇಳಗಲ್ಲ ಸರ್. ನಿಮ್ ನೀವು ನಿಮ್ಮ ಅಮ್ಮನಿಂದ ಕಲ್ತಿದ್ದ? ನಮ್ಮ ಅಮ್ಮನಿಂದ ಕಲ್ತಿದ್ದು. ನಮ್ಮ ಅಮ್ಮ ನಮ್ಮ ಅಪ್ಪ ಔಷಧ ಕೊಡ್ತಿದ್ರು. ಈ ಮೂರು ಈಗ ಹಾಡು ಹಾಡೋದು ಹಾಡು ಸೂಲಗಿತ್ತಿ ಕೆಲಸ ಸೂಲಗಿತ್ತಿ ಕೆಲಸ ಈ ಬುರ್ರಕತ್ತಿ ಕೆಲಸ ನಮ್ಮ ತಾಯಿದು. ಈ ನಾಟ ಔಷಧಿ ಸಣ್ಣ ಪುಟ್ಟ ಮಾಡೋದು ನಮ್ಮ ಅಪ್ಪಂದು. ಇದು ಶೋಭಾನ ಹಾಡು ಹೊಲ್ದಾಡು ಕೇಳಿದ್ರೆ ನಮ್ಮೂರ ಹತ್ರ ದ್ಯಾಮ ಅಂತ ಇರ್ತೀವಿ. ಅವರು ಎಸ್ ಸಿ ಜಾತಿಗೆ ಬರ್ತದೆ ಬ್ಯಾಡ್ರ ಮನೆ ಅಂತಾರೆ ಸರ್. ಬ್ಯಾಡ್ರು ಕಳಕಪ್ಪ ಅಂತ ತಳವಾರ ಸರ್. ಆಕಿನಿಂದ ಹೋಗಿ ಕಲ್ಕೊಂಡಿನಿ ಸರ್ ನಾನು. ಆಕಿ ಬಹಳ ಪದಾಡಕ್ಕೆ ಇಲ್ಲ ಸರ್. ಈಗ ಒಂದ್ ಎರಡು ತಿಂಗಳೇನ ಆಯ್ತು ಹೋದು ಹೋಗ್ಬಿಟ್ರಿ ಸರ್. ಅವ್ರ ಬಾಯ್ ಹತ್ರ ನಾ ಎಲ್ಲ ಕೇಳ್ಕೊಂಡ್ ಸರ್. ಅದರಿಂದ ನೀವು ಕಲ್ತ್ರಿ? ನಾ ಕಲ್ತೀನಿ ಸರ್. ಈಗ ನೀವು ಇದನ್ನ ಮತ್ತೆ ಬೇರೆಯವ್ರಿಗೆ ಯಾರಿಗೆ ನಿಮ್ಗೆ ಕಲಿಸ್ತೀನಿ ಅಂದ್ರೆ ಬರೋಲ್ರ ಅವ್ರು. ಯಾರು ಬರಲ್ಲ? ಯಾರು ಬರಲ್ಲ. ನೀನು ಏನ್ ಚಂದ ನಾಡು ನೀನ್ ಕೇಳ್ಕೊತ ಕುಂದ್ರ ಅಂತಾರ ಸರ್. ಒಂದ್ ಕೆಲಸ ಮಾಡಿ ಅಮ್ಮ, ನಿಮ್ ಮಕ್ಳು ಹೆಂಗಿದ್ರು ಓದೋದ್ ಕಲ್ಸಿದೀರಾ, ನೀವ್ ಏನೇನು ಹಾಡು ಹಾಡ್ತೀರಾ ಎಲ್ಲದನ್ನು ಕೂತು ಬರ್ಸ್ಬಿಡಿ. ಹೌದು ಸರ್. ಮುಂದಿನಂತೂ ನಿಮ್ಮ ಮಕ್ಳು ಯಾರು ಅದನ್ನ ನಿಮ್ ಮುಂದಿನ ತಲೆಮಾರಿಗೆ ಯಾರು ತಗೊಂಡ್ ಹೋಗಲ್ಲ ಸರ್. ಈಗ ಅದನ್ನ ಎಲ್ಲ ಬರೆದಿಟ್ರೆ ಒಂದ್ ಪುಸ್ತಕವಾಗಿ ಆದ್ರೂ ಇರ್ತದೆ. ಅಷ್ಟೇ ನೋಡ್ ಸರ್. ಕಲಿಯೋರಂತ ಯಾರಿಲ್ಲ. ನಾನು ಓಣೆಗ್ ಮಂದಿ ಕೂಡ ಹೇಳ್ತೇನೆ, ಸಣ್ಣ ಮಕ್ಳು ಇದ್ರೆ ಬರ್ರಿ ಅಂತ ಕಲಿಸ್ತೇನೆ. ಅಂದ್ರೆ ದೊಡ್ಡ ದೊಡ್ಡವ್ರ ನಮ್ ಬರ್ತೇವನಮ್ಮ, ಅಲ್ಲಿ ಇಲ್ಲಿ ಕರೆದ್ರೆ ನೀನು ಓದ್ತಿದ್ದೆ ಆಡ್ತಿದ್ದೆ. ನಾವೇನ್ ಆಡಮ್ಮ, ನಮ್ ಬರೋಂಗಿಲ್ಲ ಅಂತ ಸರ್. ಅಷ್ಟೇ, ಈಗ ಏನ್ ಮಾಡಕ್ ಆಗಲ್ಲ. ಕಾಲ ಬದ್ಲಾದಂಗೆ ಹಳೇದ್ ಯಾವ್ದು ಉಳ್ಕೊಂಡು ಹೋಗಲ್ಲ. ಹಂಗಾಗಿ ನೀವ್ ಅದನ್ನೆಲ್ಲ ದಾಖಲೆ ಮಾಡಿಡಿ, ಮುಂದಿನ ಸಲ ಬಂದಾಗ ತಂಬೂರಿ ತಗೊಂಬನ್ನಿ ಸರ್. ನಾವಿಲ್ಲೆಲ್ಲ ಹಾಡ್ಸೋಣ ಪೂರ್ತಿ. ಇಬ್ರು ಕರ್ಕೊಂಡ್ ಬರ್ತೀನಿ ಸರ್. ಕರ್ಕೊಂಬನ್ನಿ ಪೂರ್ತಿ ಹಾಡ್ಸೋಣ. ಇಷ್ಟೊತ್ತನಕ ನಮ್ಮ ಪೀಪಲ್ ವೀಕ್ಷಕರಿಗೆ ನಿಮ್ಮ ಹಲವಾರು ವಿಷಯಗಳನ್ನ, ನೀವ್ ಹೆಂಗೆ ಈ ಕಲೆಯನ್ನ ಕಲ್ತ್ಕೊಂಡ್ರಿ ಅಂತೇಳಿ ನಿಮ್ಮ ಹಾಡಿನ ಜೊತೆಗೆಲ್ಲ ನಮಗೆ ತೋರಿಸ್ಕೊಟ್ಟಿದ್ದೀರಾ, ನಿಮ್ಮ ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ, ನಮ್ಗೆ ತುಂಬಾ ಸಂತೋಷ ಆಗಿದೆ. ನಮಸ್ಕಾರ. ಇಲ್ಲಿ ಕರೆದಿದ್ದು ನಂಗೆ ದೊಡ್ಡ ಸರ್. ಇಷ್ಟೊತ್ತು ನೀವೇ ನೋಡಿದ್ರಲ್ಲ ವೀಕ್ಷಕರೆ, ಅವರ ಒಂದು ಪ್ರತಿಭೆ ಯಾವ ರೀತಿ ಅದಂತ ಹೇಳಿ, ಮತ್ತು ಅವರ ಒಂದು ಜೀವನದ ಅನುಭವಗಳನ್ನು ಕೂಡ, ಹಾಗೆಯೇ ಅವರು ಕಂಡಂತಹ ಒಂದು ಸಮಾಜವನ್ನು ಕೂಡ ನಮ್ಮ ಎದುರುಗಡೆ ತೆರೆದಿಟ್ಟಿದ್ದಾರೆ. ಕಮಲಮ್ಮ ಅವರು ಪೀಪಲ್ ಟಿ ವಿಗೆ ಬಂದು ಇಷ್ಟೊತ್ತು ನಮಗೆ ಸಮಯ ನೀಡಿದ್ದಕ್ಕೆ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇವೆ. ನಮಸ್ಕಾರ.